ಅಂದರೆ March 1 ನಾಳೆ ವೀರೇಶ್ ಥಿಯೇಟ್ರ್ ಮೈನ್ ಥಿಯೇಟರ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಡೈರೆಕ್ಟ್ರು. ಇವತ್ತು ಇವ್ರು ಇಟ್ಕೊಂಡಿರೋವಂಥ ಒಂದು ಶೋನೇ ಸ್ಪೆಷಲ್ ಆಗಿತ್ತು. ಅದೇ ನಿರ್ದೇಶಕರ ತಂಡಕ್ಕೋಸ್ಕರ ಇಟ್ಕೊಂಡಿರೋವಂಥದ್ದು ತುಂಬ ಖುಷಿ ಆಯಿತು. ಆ ಖುಷಿಲೇ ಬಂದ್ವಿ. ಸಿನಿಮಾನ ಎಲ್ಲರೂ ಕೂಡ ಎಲ್ಲೂ ಏನಾಗುತ್ತೆ ಅನ್ನೋದನ್ನ ತೋರಿಸಿಲ್ಲ. ಆ ಒಂದು ಒಳ್ಳೆ ಟೈಟ್ ಸ್ಕ್ರೀನ್ ಪ್ಲೇ ತಗೊಂಡೋಗಿದ್ದಾರೆ. ಒಂದು ಪಾತ್ರ ನನ್ಗೆ ತುಂಬ ಕಾಡ್ತಾ ಇತ್ತು. ಆ ಪಾತ್ರ ಕೊನೆಯವಾಗೆ ಮಾತಾಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಆ ಪಾತ್ರ ಮಾತಾಡೋಕ್ಕೆ ಇನ್ನೇನು ಮಾತಾಡುತ್ತೆ ಅನ್ನೋದ್ರೊಳಗಡೆ ನಮ್ಮ ಕಣ್ಣೀರು ಕೂಡ ಮಾತಾಡುತ್ತೆ, ಅಳಿಸುತ್ತೆ, ನಗಿಸುತ್ತೆ, ಸಂತೋಷ ಪಡಿಸುತ್ತೆ. ಒಂದು ಒಳ್ಳೆ ಸಿನಿಮಾ. ಇಡೀ ತಂಡಕ್ಕೆ ಶುಭವಾಗಲಿ. ಧನ್ಯವಾದ. ಈ ಸಿನಿಮಾ ನೋಡಿದ ಮೇಲೆ ನನಗೆ ಅನಿಸಿದ್ದೇನೆಂದರೆ ಕನ್ನಡ ಚಿತ್ರರಂಗದ ಅತ್ಯುತ್ತಮ ಸಿನಿಮಾಗಳ ಸಾಲಿಗೆ ಇದು ಸೇರುತ್ತೆ. ಹಾಗೆ ಅತ್ಯುತ್ತಮ ನಿರ್ದೇಶಕ ಸಾಲಿಗೆ ನಮ್ಮ ದಿವಾಕರ್ ಡೆಡ್ಡಿ ಮಾವ ಸೇರ್ಕೊಳ್ತಾರೆ. ಇಷ್ಟು ಮಾತ್ರ ಹೇಳ್ಬೋದು. ನಿಜವಾಗಲೂ ಭವಿಷ್ಯದ ನಿರ್ದೇಶಕರಿವರು. ಧನ್ಯವಾದ. ನಮಸ್ತೆ, ನನ್ನ ಹೆಸರು ಜಗದೀಶ್ ಕೊಪ್ಪ ಅಂತ, ನಿರ್ದೇಶಕ ಮತ್ತು ನಟ. ಈಗಷ್ಟೇ ಜುಗಲ್ ಬಂದಿ ಚಿತ್ರನ ನೋಡಿ ವೀಕ್ಷಣೆ ಮಾಡಿ ಹೊರಬಂದಿದ್ದೀವಿ. ತುಂಬ ಖುಷಿಯಾಯಿತು. ತುಂಬ ದಿನಗಳ ನಂತರ ಒಂದು ಉತ್ತಮವಾದ ಕಂಟೆಂಟ್ ಇರೋ ಚಿತ್ರನ ನೋಡಿ ಬಹಳ ಖುಷಿಯಾಯಿತು. ನಿರ್ದೇಶಕರು ತುಂಬ ಚೆನ್ನಾಗಿ ಚಿತ್ರಕಥೆನ ಮತ್ತು ವರ್ಕ್ನ ಅದ್ಭುತವಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಆ ತಾಯಿ ಸೆಂಟಿಮೆಂಟದು ಒಂದು ದೃಶ್ಯಗಳಿದ್ದಾವೆ, ಅದಂತೂ ಎಕ್ಸ್ಟ್ರಾಆರ್ಡಿನರಿ, ಅದ್ಭುತವಾಗಿದೆ. ಹೊಸ ಡೈರೆಕ್ಟ್ರು ಸಿನಿಮಾ ಮಾಡಿದರೆ ಅನ್ನೋ ಥರನೇ ಇಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ ತಾಯಿ ಮಗು ಆಗಿಲ್ಲ ಅಂದ್ಬಿಟ್ಟು ಬೇರೆ ಮಕ್ಕಳನ್ನ ಬೇರೆ ಮಗುನ ಎತ್ಕೊಳಕ್ಕೆ ಹೋದಾಗ ಆಕೆ ಬೈತಾಳೆ, ತಾಯಿ ಮಗು ಬಂದು ಬೈತಾಳೆ. ಆ ದೃಶ್ಯ ನಿಜವಾಗ್ಲೂ ಕಣ್ಣಲ್ಲಿ ನೀರು ತರಿಸೋ ಥರ ದೃಶ್ಯನ ಚಿತ್ರೀಕರಣ ಮಾಡಿದರೆ ಬಹಳ ಸೊಗಸಾಗಿದೆ. ಆಮೇಲೆ ಆ ಇನ್ನೊಂದು ಮಗು ಆಗುತ್ತೆ, ಒಂದು ದತ್ತಕ್ಕೆ ತಗೋ ಬಂದಮೇಲೆ ಒಂದು ಮಗು ಅವ್ರಿಗೆ ಮಗು ಆಗುತ್ತೆ, ಗಂಡಿಗೆ ಒಂದು ಮಗು ಆಗುತ್ತೆ. ದುರಾದೃಷ್ಟಕ್ಕೆ ಮಾತಾಡೋಕ್ಕೆ ತಾಯಿ ಬರಲ್ಲ, ಕಿವಿನೂ ಬರಲ್ಲ. ಆ ಮಗುನ ಒಂದು ಡಾಕ್ಟರ್ ತೋರಿಸೋದು ಮಾಡೋದಕ್ಕೆ ದೊಡ್ಡ ಮಗ ಕಳ್ತನ ಮಾಡಿ ಅದನ್ನು ತಂದು ಕೊಡುತ್ತಾರೆ. ಆ ಅಮ್ಮನ ತಾಯಿಗೆ ಎಷ್ಟು ಹೃದಯ ಇದೆ ಅಂತಂದರೆ ಆ ಮಗು ಬಾಯಿಲಿ ಒಂದು ಸರಿ ಅಮ್ಮ ಅಂತ ಕೇಳಬೇಕು ಅನ್ನೋ ತುಡಿತ ಹಂಬಲ ಇರುತ್ತಲ್ಲ, ಅದಂತೂ ಎಕ್ಸ್ಟ್ರಾಆರ್ಡಿನರಿಯಾಗಿ ಮಾಡಿದ್ದಾರೆ. ಕೊನೆಗೆ ಅಮ್ಮ ಮಗು ಬಾಯಿಂದ ಒಂದು ಸರಿ ಅಮ್ಮ ಅಂತ ಕೇಳಿಬಿಟ್ಟು ನಿರೀಕ್ಷಣೆ ಮಾಡೋಕ್ಕಾಗಲ್ಲ ಸಾಯೋ ದೃಶ್ಯ ಅಂತೂ ನನಗಂತೂ ಭಾಳ ಖುಷಿ ಆಯಿತು. ಅದ್ಭುತವಾಗಿ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಬಿಡುಗಡೆಗೊಂಡ ಚಿತ್ರಮಂದಿರಗಳಲ್ಲಿ ಸ್ವತಂತ್ರ ಆಚರಿಸ್ತೇನೆ ಅಂದ್ಬಿಟ್ಟು ಶುಭಾರೈಸ್ತೇನೆ. ಇಡೀ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು. ಧನ್ಯವಾದ. ನನ್ನ ಹೆಸರು ಭಾಸ್ಕರ್ ಅಂತ, ಅಸೋಸಿಯೇಟ್ ಡೈರೆಕ್ಷನ್ ಆಗಿ ಕೆಲಸ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ, ಮುಂದೆ ಮಾಡ್ತಾನೂ ಇರ್ತೀನಿ. ಡೈರೆಕ್ಷನ್ ಆಗಬೇಕು ಅಂತಲೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಇದೊಂಥರ ಹೊಸದನ್ನ ಅನ್ನಿಸ್ತು ನನಗೆ. ಅಸೋಸಿಯೇಟ್ ಡೈರೆಕ್ಟರ್ನೆಲ್ಲ ಕರೆಸಿ ಕೂರಿಸಿ ಸಿನಿಮಾ ತೋರಿಸಿದ್ದು ಹೊಸ ಥರ ಇತ್ತು. ಅವರು ನಿರ್ದೇಶಕರು ಹೇಳ್ದಂಗೆ ಇದೇ ಮೊದಲಲ್ಲ, ತುಂಬ ಜನ ಆಲೋಚನೆ ಮಾಡಿರ್ತಾರೆ, ಆದರೆ ಅವಕಾಶ ಸಿಕ್ಕಿದ್ದು ಇವ್ರಿಗೆ ಅಂತ ಹೇಳಿದ್ರು. ಸಿನಿಮಾ ಜುಗಲ್ ಬಂದಿ ಸಿನಿಮಾ ಹೆಸರು ತಕ್ಕಂಗೆ ಪಾತ್ರಗಳು ಒಬ್ರಿಗೊಬ್ರು ಜುಗಲ್ ಬಂದಿ ಆಗಿರ್ತಾರೆ. ನಮ್ಮ ಮನಸ್ಸಲ್ಲಿ ನಾವು ಹೇಗೆಲ್ಲ ಯೋಚನೆ ಮಾಡ್ತೀವೋ, ಹಣದಿಂದ ಬೀಳೋದು, ಒಬ್ರಿಗೊಬ್ರಿಗೆ ಮೋಸ ಮಾಡೋದು, ಅದನ್ನು ಪಾತ್ರಗಳಾಗಿ ತೋರಿಸಿದ್ದಾರೆ. ಇವರು ತುಂಬ ಚೆನ್ನಾಗೂ ತೋರಿಸಿದ್ದಾರೆ, ಪಾತ್ರಧಾರಿಗಳೆಲ್ಲ ಚೆನ್ನಾಗಿ ಅಭಿನಯಿಸಿದ್ದಾರೆ ಕೂಡ. ಮತ್ತು ಇನ್ನೊಂದು ಎಮೋಷನ್ ಕ್ಯಾರೆಕ್ಟರ್ ಇದೆ, ಅಮ್ಮ ಅನ್ನೋದು ತುಂಬಾ ಟೆಚರಬಲ್ ಆಗಿದೆ. ಎಲ್ಲರೂ ಅಮ್ಮ ಅನ್ನೋದನ್ನೇ ಒಂದು ಬೇರೆ ರೀತಿಯಲ್ಲಿ ತೋರಿಸಿದ್ರೆ ಈ ಸಿನಿಮಾಲೇ ಇನ್ನೊಂದು ರೀತಿಯಲ್ಲಿ ತೋರಿಸಿದ್ದಾರೆ. ತುಂಬ ಇಷ್ಟ ಆಯಿತು ಸಿನಿಮಾ. ಎಲ್ಲರೂ ಒಂದ್ಸರಿ ಬಂದು ನೋಡಿ ಬಂದು ಸಿನಿಮಾಗೆ ಆಶೀರ್ವದಿಸಿ 100 ಡೇಸ್ ಓಡಲಿ ಅಂತ ನಾನು ಕೂಡ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅದಕ್ಕೆ ಶುಭ ಕೋರ್ತೀನಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಾನು ಕೀರ್ತಿ ಅಂತ, ಒಂದೊಂದು ಇತ್ತು ಕಾಲ ಸಿನಿಮಾ ಡೈರೆಕ್ಟ್ ಮಾಡಿದ್ದೆ. ಸೊ ವಿಷಯ ಏನಂದ್ರೆ, ಇವಾಗ ನಮ್ಮ ಇದೇ ಮಿರಾಜ್ ಸಿನಿಮಾಲಿ ಜುಗಲ್ ಬಂದಿ ಸಿನಿಮಾ ನೋಡಿದೆ. ಸಿನಿಮಾ ನೋಡ್ತಾ ನಗ್ತಾ ನಗ್ತಾ ಹೋಗ್ತಾ ಇದ್ವಿ, ಹೆಣ್ಣಲ್ಲಿ ನನ್ನ ಕಣ್ಣಲ್ಲಿ ಗೊತ್ತಿದ್ದ ನೀರು ಬಂತು. ಸೊ ಇದ್ರ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಲ್ಲ, ತುಂಬ ಅದ್ಭುತವಾದ ಸಿನಿಮಾ. ಸಿನಿಮಾ ಪ್ರೇಮಿಗಳಿಗೆ ಹೇಳಿ ಮಾಡ್ತಿದ್ದ ಸಿನಿಮಾ, ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನೋಡ್ಬಿಟ್ಟು ಆ ಸಿನಿಮಾ ಬಗ್ಗೆ ನೀವು ಮಾತಾಡಿ, ನೀವು ಇನ್ನೊಬ್ಬರಿಗೆ ಹೇಳಿ, ಎಲ್ರಿಗೂ ಒಳ್ಳೇದಾಗಲಿ. ದಿವಾಕರ್ ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ದಿನೇಶ್ ಗೌಡ ಅಂತ. ಜರ್ನಿ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ದಿನೇಶ್ ಗೌಡ ಅಂತ. ಜರ್ನಿ ಸಿನಿಮಾದ ನಾಯಕ ನಟ. ಈಗ ತನ್ನ ಜುಗಲ್ ಬಂದು ಸಿನಿಮಾ ನೋಡಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ಬೋದು. ಸೆಂಟಿಮೆಂಟ್ ಇರ್ಬೋದು, ಆ ತಾಯಿ ಬಗ್ಗೆ ಒಂದು ತೋರಿಸಿದ್ರೆ ಕ್ಲೈಮ್ಯಾಕ್ಸ್ ಇರ್ಬೋದು. ಫಸ್ಟ್ ಆಫ್ ನೆಕ್ಸ್ಟ್ ಲೆವೆಲ್ ಇದೆ. ಆಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿದೆ, ಅಂದರೆ ಟೈಟ್ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ತುಂಬಾ ಇಷ್ಟ ಆಯಿತು. ನನಗೆ ಬೇಸಿಕಲಿ ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಇಟ್ಸ್ ಅ ಗುಡ್ ವಾಚ್. ನಮಸ್ತೆ ಸರ್, ನಾನು ಜಗದೀಶ್ ಅಂತ. ಇವತ್ತು ಜುಗಲ್ ಬಂದು ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಆ ಕ್ಲೈಮ್ಯಾಕ್ಸ್ ನಂಗೆ ನಿಜ ಹೇಳಿದಲ್ಲ, ಇಡೀ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಮತ್ತು ಎವ್ರಿ ಹೈಲೈಟ್. ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗ್ ಇದೆಯಲ್ಲ, ಆ ಮೇಡಮದು ಯಶೋಧ ಅನ್ನೋ ಕ್ಯಾರೆಕ್ಟರ್ ಇದೆ ಗೊತ್ತಾ, ಸಖತ್. ಇಡೀ ಸಿನಿಮಾದಲ್ಲಿ ಒನ್ ಆಫ್ ದಿ ತುಂಬ ಖುಷಿಯಾಗುತ್ತೆ ಸರ್ ನೋಡಿದೆ, ತುಂಬ ಖುಷಿಯಾಗುತ್ತೆ ಸರ್. ಆಲ್ ದ ಬೆಸ್ಟ್ ಹೇಳ್ತೀನಿ, ಇಷ್ಟಪಡ್ತೀನಿ. ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರ, ಈ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ ಖಂಡಿತ. ನಾನೇ ಮಾತು ಕೊಡ್ತಾಯಿದ್ದೀನಿ, ಬೆಳಗ್ಗೆ ಫಸ್ಟು ಫುಲ್ ಆಗುತ್ತೆ ಸರ್. ನಾನೇ ಮಾತು ಯಾವ ರೀತಿ ಓಪನ್ ಆಗ್ತಾ ಹೋಗುತ್ತಂದ್ರೆ ಪಾತ್ರಗಳನ್ನ ಇನ್ಕ್ಲೂಡ್ ಮಾಡಿಸ್ತಾ ಇದಾರೆ. ಅಂದ್ರೆ ಟೈಟ್ಲ್ ಕಾರ್ಡ್ ಅನ್ಬಹುದು ಸಿನಿಮಾ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಸಿನಿಮಾ ಇದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮ್ಯೂಸಿಕ್ ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈ ತರ ಒಂದು ಪ್ರಯತ್ನ ಮಾಡೋದಿಲ್ಲ, ತುಂಬಾ ಕಷ್ಟ. ಒಳ್ಳೆ ಸಿನಿಮಾ ಕನ್ನಡದಲ್ಲ ಇದೊಂದು ಸಿನಿಮಾ ಅಂದ್ರೆ ಪ್ರತಿ ಸಲ ಹೇಳೋದಿಷ್ಟೇ, ಹೊಸಬ್ರು ಸಿನಿಮಾ ಗೆಲ್ಸಿ ಬೆಳೆಸಿ ಅಂತ. ಬಟ್ ಈ ಸಿನಿಮಾ ಅಂದ್ರೆ ನೂರಾರು ಕಾರಣಗಳಿದೆ ಗೆಲ್ಲೋದಕ್ಕೆ. ಅಂದ್ರೆ ಪ್ರತಿಯೊಬ್ಬರು ಶ್ರಮ ಇರ್ಬೋದು, ಒಂದು ಎರಡರಿಂದ ಮೂರು ವರ್ಷದ್ದು ಅಂದ್ರೆ ಕೊರೋನಾ ಟೈಮಿಂದ ಇಟ್ಕೊಂಡು. ಅಂಡ್ ಇನ್ನೊಂದು ಖುಷಿ ವಿಷಯ, ಸೊ ವೀರೇಶ್ ಥಿಯೇಟರ್ ಮುಂದೆ ಇವರ ಫಸ್ಟ್ ಪೋಸ್ಟರ್ ಲಾಂಚ್ ಮಾಡಿದ್ರು. ಸೊ ಅದೇ ವೀರೇಶ್ ಥಿಯೇಟರ್ ಮುಂದೆ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ, ನಾಳೆ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿಯಾದ ವಿಷಯ, ತುಂಬ ಒಳ್ಳೇದು ಆಗಲಿ ಇಡೀ ತಂಡಕ್ಕೆ. ಆಲ್ ದ ಬೆಸ್ಟ್. ಆದಷ್ಟು ಬೇಗ ಬಾರೋದು ಒಂದು ಒಳ್ಳೆ ಸಿನಿಮಾ ಆಗಲಿ ಸರ್, ತುಂಬ ಚೆನ್ನಾಗಿ ಆಗಲಿ ಸರ್. ಥ್ಯಾಂಕ್ಸ್. ಈಗ ತಾನೇ ಜುಗಲ್ ಬಂದಿ ಸಿನಿಮಾ ನೋಡಿದ್ವಿ. ಜುಗಲ್ ಬಂದಿ ಅಂದ್ರೆ ಹೆಸರಿಗೆ ತಕ್ಕಾಗೆ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ರೆ, ಯಾಕಂದ್ರೆ ಒಂದೊಂದು ಪಾತ್ರಕ್ಕೂ ಇಂಡಸ್ಟ್ರಿಗೆ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಾಗ ನಮ್ಮ ಮೈಂಡಲ್ಲಿ ಒಂದಿತ್ತು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೆ. ಬಟ್ ಒನ್ಸ್ ಬರ್ತಾ ಬರ್ತಾ ಅದೇನಾಯ್ತು ಅಂದ್ರೆ, ಎಲ್ಲ ಕಷ್ಟ ನನಗೆ ಬರುತ್ತಾ ಅಥವಾ ಎಲ್ರಿಗೂ ಹಿಂಗೇನಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ಬಂದಿದ್ದೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಒಂದು ಶಾರ್ಟ್ ಫಿಲಮ್ಮು. ಆ ಶಾರ್ಟ್ ಫಿಲಮ್ ನೋಡಿದ್ಮೇಲೆ ನನ್ನ ನಾನು ಕಂಡುಕೊಂಡೆ, ಯಾಕೆ ಅಂತಂದರೆ, ಸೊ ಓಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಬರೀ ಅಸಿಸ್ಟೆಂಟ್ ಡೈರೆಕ್ಟರ್ಗಾಗಿ ಇರ್ತೀನಿ. ಸೊ ಡೈರೆಕ್ಟರ್ ಆಗೋದು ಯಾವಾಗ, ಡೈರೆಕ್ಟರ್ ಆಗಬೇಕು ಅಂದರೆ ಕೆಲಸ ಮಾಡಬೇಕು. ಕೆಲಸ ಮಾಡಬೇಕು ಅಂದರೆ ಈ ಥರ ಶಾರ್ಟ್ ಫಿಲಮ್ಗಳು ಇನ್ಸ್ಪೈರ್ ಮಾಡುತ್ತೆ. ಸೊ ಅಲ್ಲಿಂದ ನಾನು ಕಂಡುಕೊಂಡು ಒಂದಿಷ್ಟನ್ನು ತಿರುಗಳನ್ನು ಪಡಿತಾ ಪಡಿತಾ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀನಿ. ಅದಕ್ಕೆ ಇವರೆಲ್ಲ ಸ್ಫೂರ್ತಿ. ಇವತ್ತು ಸಿನಿಮಾ ಮಾಡಿದ್ದಾರೆ, ದೊಡ್ಡ ಸಿನಿಮಾ ಆಗಿದೆ, ಬೆಳ್ಳಿ ಪರದೆ ಬರ್ತಾ ಇದ್ದಾರೆ, ಒಳ್ಳೇದಾಗುತ್ತೆ, ಜನ ಕೈ ಹಿಡಿತಾರೆ. ಸೊ ಹೇಳಿದ್ರೆ ತುಂಬ ಇದೆ ಹೇಳೋದು, ಒಳ್ಳೇದಾಗಲಿ. ತುಂಬ ತುಂಬ ಚೆನ್ನಾಗಿದೆ ಸಿನಿಮಾ. ಲಾಸ್ಟ್ 15 ನಿಮಿಷ ಪ್ರತಿಯೊಬ್ಬರಿಗೂ ಕಾಡುತ್ತೆ, ಯಾಕಂದ್ರೆ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇರೋದು ಈ ಸಿನಿಮಾದಲ್ಲಿದೆ. ಬಂದಾಗ ನಾವು ಇಂಡಸ್ಟ್ರಿಗೆ ಬಂದಾಗ ಎಷ್ಟೋ ವರ್ಷ ಸರ್ ತಂದೆ ತಾಯಿ ಜೊತೆ ಮಾತಾಡಿಲ್ಲ ಇವತ್ತಿವರೆಗೂ. ಸೊ ಮತ್ತೆ ಮಾತಾಡ್ತೀವಿ, ಅಂದರೆ ಯಾವತ್ತು ನಾವು ಅಂದ್ಕೊಂಡಿರ್ತೀವಿ ನಾವೇ ಸಾಧನೆ ಮಾಡಿಬಿಟ್ಟು ಮಾತಾಡೋಣ ಅಂತ, ಅದೆಲ್ಲ ಈ ಸಿನಿಮಾ ನೋಡಿ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಅದಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸಿನಿಮಾಗೆ, ಸಿನಿಮಾದ ಗೆಲ್ಸಿ ಅಂತ ಕೇಳ್ಕೊಳ್ತೀವಿ. ಸಾಧ್ಯ ಆದರೆ ಇನ್ನಷ್ಟು ಜನ ಹೊಸಬ್ರು ಬರ್ತಾರೆ, ಹೊಸಬ್ರು ಗೆದ್ದಾಗ ಇನ್ನೊಂದಷ್ಟು ಜನ ಹೊಸಬ್ರು ಬರ್ತಾರೆ. ಬಹುಶಃ ಆ್ಯಕ್ಚುಲಿ ಹೊಸಬ್ರು ಅಂತ ಹೇಳೋದು ತಪ್ಪು, ಇಂಡಸ್ಟ್ರಿ ಸುಮಾರು ದಿವಸ ಕೆಲಸ ಮಾಡ್ತಿರೋ ನಾವು. ಸೊ ಇವತ್ತಿಗೆ ಒಂದು ಹೊಸ ಸಿನಿಮಾ ಮಾಡಿದ್ವಿ ಅಷ್ಟೇ, ಒಂದು ಹೊಸ ಕಂಟೆಂಟ್ನ ಕೊಡ್ತಾ ಇದ್ವಿ ಅಷ್ಟೇ. ನಾವು ಹೊಸಬ್ರಲ್ಲ ಸರ್, ಹೊಸಬ್ರು ನಾವಲ್ಲ, ಒಂದು ಹೊಸ ಸಿನಿಮಾ ಮಾಡಿದ್ವಿ ಅಷ್ಟೇ, ಅದು ಮೊದಲನೇ ಪ್ರಯತ್ನ. ಹಿಂದೆ ಸಾಕಷ್ಟು ಸಿನಿಮಾ ಕೆಲಸ ಮಾಡಿರ್ತೀವಿ, ಹೊಸಬ್ರು ಅಂತ ಹೇಳ್ಕೊಳ್ಳಿ ಇಲ್ಲೇ ತಪ್ಪಾಗುತ್ತೆ. ಯಾಕಂದ್ರೆ ಇಂಡಸ್ಟ್ರಿ ಕೆಲಸ ಮಾಡಿದ್ರೆ ನಾವು ಇಲ್ಲಿಗೆ ಬರೋಕ್ಕಾಗಲ್ಲ. ಕೆಲಸ ಮಾಡಿಬಿಟ್ಟೆ ಒಂದಿಷ್ಟನ್ನು ತಿಳ್ಕೊಂಡೆ ಇಲ್ಲಿಗೆ ಬಂದಿರ್ತೀವಿ. ಸೊ ಆದಷ್ಟು ಸಪೋರ್ಟ್ ಮಾಡಿ ಎಲ್ರಿಗೂ, ಕೇಳ್ಕೊಳ್ಳಿದ್ ಅಷ್ಟೇ. ಒಂದು ಸಿನಿಮಾಗೆ ಇದ್ರೆ ಇನ್ನೊಂದಿಷ್ಟು ತಂಡ ಹೊರಗೆ ಬರುತ್ತೆ. ಆ ಕಾರಣದಿಂದ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಎಷ್ಟೊಂದು ಜನ ಸಿನಿಮಾ ಮಾಡ್ತಾರೆ, ಇದರಲ್ಲೂ ಒಂದು ವಾರಕ್ಕೆ 9 ಸಿನಿಮಾ ಬರುತ್ತೆ, ಇದು ಒಂದು ಸಿನಿಮಾ ಅಂದ್ಕೊಂಡು ಬಂದೆ ನಾನು. ಬಟ್ ಇದು ಬೇರೆ ಥರ ಸಿನಿಮಾ. ಎಷ್ಟೊಂದು ಜನ ಅಮ್ಮ ಬಗ್ಗೆ ಎಷ್ಟೊಂದು ಥರ ಸಿನಿಮಾಗಳು ಬಂದಿದೆ ಅದು ಕೂಡ. ಬಟ್ ಈ ಸಿನಿಮಾದಲ್ಲಿ ಅಮ್ಮಗೊಂದು ಬೇರೆಯೇ ಸ್ಥಾನ ಇದೆ. ಅದು ಅವರು ಎಸ್ಪೆಷಲಿ ಎಂಡಿಂಗಲ್ಲಿ ತುಂಬ
ಭಾಳ ಟಚ್ ಮಾಡುವಂಥದ್ದು ಒಂದೊಂದು ಸೀನ್ ಇದೆ, ಅದು ಅದು ಅದನ್ನ ನೋಡೋಕ್ಕಾಗಿಲ್ಲ ಬರಬೇಕು. ಅದು ಆ್ಯಕ್ಟಿಂಗ್ ಕೂಡ ನಮ್ಮ ಅಶ್ವಿನ್ ಅವರಾಗಿರ್ಬೋದು, ಎಸ್ ಶೆಟ್ಟಿ ಅವರಾಗಿರ್ಬೋದು, ಮತ್ತು ನಮ್ಮ ಇವ್ರ ಕಳ್ಳ ಆಗಿರ್ಬೋದು, ಆ ಕಳ್ಳ ಬಂದು ನೋಡ್ಬೇಕಾಗುತ್ತೆ ನಿಮಗೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ, ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಇವರ ನಾನು ರೈಟರ್ ಕೂಡ, ಸೊ ಈ ಇವ್ರ ರೈಟಿಂಗ್ ನೋಡಿ ನಮಗೆ ಭಾಳ ಖುಷಿ ಆಯಿತು. ಅದ್ಭುತವಾದ ರೈಟಿಂಗು, ಇಂಥದ್ದು ರೈಟಿಂಗ್ ನೋಡೋಕ್ಕೆ ಭಾಳ ಖುಷಿ, ನಮಗೆ ಸಂತೋಷ ಆಗುತ್ತೆ. ಯಾರ ಪಕ್ಷ ನನಗೆ ಇಲ್ಲ ಆ್ಯಕ್ಚುಲಿ, ನಮ್ಮ ಕೊಟ್ಟರಷ್ಟು ಕರೆದ್ರು ಸಿನಿಮಾ ನೋಡಿ ಅಂತ. ಬಟ್ ನಾನು ಏನೋ ಒಂದು ಕೇಸ್ ಮಾಡಿದ್ದೆ ಬಂದೆ ನಾನು, ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ನಾಳೆ ಫಸ್ಟ್ ಫಸ್ಟ್ ನೋಡಿ, ಯಾಕಂದರೆ ಭಾಳ ಕಷ್ಟ ಸಿನಿಮಾಗಳು ಓಡಿಸ್ಕೊಳ್ಳೋದು ಥಿಯೇಟ್ರಲ್ಲಿ. ಬಿಸಿ ಹೊಸಬರ್ಗು ಅಂತ ಇದು ಇದು ಕಷ್ಟ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಬನ್ನಿ, ಒಳ್ಳೆಯದಾಗಿದೆ. ಹಾಯ್, ನನ್ನ ಹೆಸರು ಶ್ರೇಯಸ್ ಅಂತ. ಡೈರೆಕ್ಟರ್ ಆಗೋ ಹುಚ್ಚು, ಮತ್ತು ಈಗ ಎಡಿಟಿಂಗ್ ಕಲಿತಿದ್ದೀನಿ ಸದ್ಯಕ್ಕೆ. ಆ್ಯಕ್ಚುಲಿ ದಿವಾಕರನ್ ಅವರು ಪರಿಚಯ ಆಗಿದ್ದು ಯೂಟ್ಯೂಬ್ನಲ್ಲಿ. ನಾನು ಒಂದು ನನಗೆ ಶಾರ್ಟ್ ಫಿಲ್ಮ್ ನೋಡಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನೋಡಿದೆ, ಸಖತ್ತಾಗಿ ಬಂದಿತ್ತು. ಅವಾಗೇನು ಒಂದು ಹೊಸ ಥರ ಮಾಡಿದಾರಲ್ಲ ಅಂತ ಖುಷಿ ಆಯಿತು. ಆವಾಗ ಅಣ್ಣ ಪರಿಚಯ ಅಂತ ಆವಾಗಿಂದ ಫಾಲೋಅಪ್ ಮಾಡ್ತಾನೇ ಇದ್ದೆ. ಅದೇ ಜುಗಲ್ ಬಂದಿ ಅಂತ ಹೇಳಿದ್ರು, ಅದನ್ನ ನೋಡಿದ್ವಿ, ಸಖತ್ತಾಗಿ ಬಂದಿದೆ. ಮತ್ತು ಫಸ್ಟ್ ಹಾಫು ಏನೋ ಏನು ಅನಿಸ್ತು ಅಂದರೆ ಏನು ನಡೆದಿದೆ ಅಂತಲೇ ಗೊತ್ತಾಗಲ್ಲ. ಸೆಕೆಂಡ್ ಹಾಫಲ್ಲಿ ಅದನ್ನೆಲ್ಲ ಕಂಕ್ಲೂಷನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿ ನೋಡಲೇಬೇಕಾಗಿರೋ ಸಿನಿಮಾ, ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್. ಮಾಡಿದ್ರೆ ಅಷ್ಟು ಖುಷಿ ಪಡ್ತೀವಿ, ಸಿನಿಮಾ ಮಾಡಿದ್ರೆ ಇನ್ನು ತುಂಬಾನೇ ಖುಷಿ ಪಡ್ತೀವಿ. ಸೊ ಯೂಶಲಿ ಇವತ್ತೊಂದು ಮಾತು ಹೇಳಿಲ್ಲ ದಿವಾಕರ್ ಮರ್ತ್ಬಿಟ್ಟ ಅಲ್ಲಿ. ಪ್ರತಿ ವರ್ಷ 365 ದಿನ ಇರುತ್ತೆ, ಈ ವರ್ಷ 366 ದಿನ ಬಂದಿದೆ. ಆ ಒಂದು ದಿವಸ ಜುಗಲ್ ಬಂದಿಗೋಸ್ಕರನೇ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಈ ಸಿನಿಮಾ ಎಷ್ಟು ಕಷ್ಟಪಟ್ಟಿದ್ದಾರೆ ಸಂತು ಆಗಲಿ ದಿವಾಕರ್ ಆಗಲಿ ಅಂತ ತುಂಬ ಹತ್ತಿರದಿಂದ ನೋಡಿ ಬಂದಿನಿ. ಏನೋ ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಏನೋ ಒಂದು ಹೇಳ್ಬೇಕಂತ ಇದನ್ನು ಹೇಳ್ತಿಲ್ಲ. ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ. ಈ ಒಂದು ಮಾರ್ಚ್ ತಿಂಗಳು ಈಗ ಹೇಳ್ಬೇಕಂದ್ರೆ ಒಂದು ನಮ್ಮ ನಾವೆಲ್ಲ, ನಾನಾಗಲಿ ಸಂತು ಆಗಲಿ, ನಾವು ಹೊಸಪೇಟೆಯಲ್ಲ ಅಣ್ಣವ್ರ ಫ್ಯಾಮಿಲಿ ಪಕ್ಕ ಫ್ಯಾನ್ಸ್ಗಳು ನಾವೆಲ್ಲ. ಸೊ ಅಣ್ಣವ್ರದ್ದು ಒಂದು ಫ್ಯಾಮಿಲಿ ಮಂತ್ ಇದು ಮಾರ್ಚ್. ಈ ಒಂದು ಮಂತು ಅವ್ರ ಫ್ಯಾನ್ಸಿಂದನೇ ಶುರು ಆಗ್ತಿದೆ, ಅಂದರೆ ಅವ್ರ ಫ್ಯಾನ್ಸ್ಗಳು ಮಾಡಿರೋಂಥ ಜುಗಲ್ ಬಂದಿದ್ದ ಶುರು ಆಗ್ತಿದೆ. ಮಾರ್ಚ್ 15 ಜಾಕಿ ರಿಲೀಸ್ ಆಗ್ತಿದೆ. ಆ ಜಾಕಿ ರಿಲೀಸ್ ಆಗ ಅದಕ್ಕಿಂತ ಮುಂಚೆ ಶಿವಣಂದು ಕರ್ನಾಟಕ ದಮನಕ ರಿಲೀಸ್ ಆಗ್ತಿದೆ. ಆ ಇನ್ನೊಂದು ಒಂದು ವಾರ ಟೈಮಲ್ಲಿ ಎಲ್ಲ ಅಣ್ಣವ್ರ ಫ್ಯಾನ್ಸ್ಗಳು ನಮ್ಮ ಜುಗಲ್ ಬಂದಿ ಸಿನಿಮಾ ನೋಡ್ಬಿಡಿ ಸಾಕು, ಇನ್ನೂ ಖುಷಿ ಆಗುತ್ತೆ. ಇನ್ನೇನು ಹೇಳಕ್ಕೆ ಇಷ್ಟಪಡೋದು, ಇನ್ನೇನು ಹೇಳ್ಬೇಕಂತ ಗೊತ್ತಿಲ್ಲ. ದೇವಕಾರ ನೀನು ತುಂಬ ಕಷ್ಟಪಟ್ಟಿದ್ಯಾ, ಸಂತೂನು ಅಷ್ಟೇ. ನಾನು ಯೂಶಲಿ ಎಲ್ಲೂ ಈಗ ನಾವೇನಾದ್ರು ರಕ್ಷಿತ್ ಶೆಟ್ಟಿ ಸರ್, ರಿಷಬ್ ಶೆಟ್ಟಿ ಸರ್ ತನ ಆಗಿದೆ ಸಿನಿಮಾ ಬಂದ ತಕ್ಷಣ ಹೋಗಿ ಬಂದು ಹಪ್ಕೋಬೇಕಿತ್ತು, ಹಂಗೆ ಹಪ್ಕಂಡ್ರೆ ಬೆಲ್ಲ ಇರ್ತಿದ್ದಿಲ್ಲ ನಾವು. ಬಟ್ ಆದರೆ ನಾನೇ ಹತ್ತಿದ್ದೀನಿ ಸಂತು ಆ್ಯಕ್ಟಿಂಗ್ ನೋಡಿ ಕ್ಲೈಮ್ಯಾಕ್ಸಲ್ಲಿ, ಅಷ್ಟು ಫೀಲ್ ಆಯ್ತು ನನಗೆ. ಮಾನಸಿ ಸುಧೀರ್ ಮೇಡಮ್ ಆಗಿರ್ಬೋದು, ಎಸ್ ಶೆಟ್ಟಿ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇಲ್ಲೇನೋ ಸುಮ್ಮನೆ ನಾನು ಬಿಲ್ಡಪ್ಪಲ್ಲಿ ಮಾತಾಡ್ತಿಲ್ಲ, ನಮ್ಮ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ, ಅವ್ರ ಕಷ್ಟಕ್ಕೊಂದು ಪ್ರತಿಫಲ ಸಿಗಲೇಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ಹರಸಿ ಹಾರೈಸಿ, ಎಲ್ಲ ಕನ್ನಡ ಸಿನಿಮಾ ನೋಡಿ. ಏನು ಮಾಡೋಕ್ಕಲ್ಲ, ವಾರ 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 ಸಿನಿಮಾ ರಿಲೀಸ್ ಆಗ್ತಿರ್ತವೆ, ಎಲ್ಲರೂ ಇದೇ ಮಾತು ಹೇಳ್ತಿದ್ದಾರೆ. ನಮ್ಮ ಮಾತು ಒಂದು ಸ್ವಲ್ಪ ಕೇಳಿ, ಯಾರು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಮಾಡಿ ಎಲ್ಲರನ್ನೂ ಫಾಲೋ ಮಾಡ್ತಿರ್ತೀರ, ಆ ಫಾಲೋ ಮಾಡಿದ್ರೆ ಇದನ್ನು ಕೇಳಿ ಒಂಚೂರು ಸಿನಿಮಾನ ಫಾಲೋ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಎಲ್ಲ ಪಾತ್ರಗಳು ಜುಗಲ್ ಬಂದು, ಸೊ ಟ್ವಿಸ್ಟ್ ಆ್ಯಂಡ್ ಟರ್ನ್ಸಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಖುಷಿ ಆಯ್ತು ನನಗೆ. ಸೊ ಎಲ್ಲರೂ ಸಿನಿಮಾ ನೋಡಿ, ಜುಗಲ್ ಬಂದಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಸ್ವಾಮಿ ಲಕ್ಕೂರು ಅಂತ, ಅಸಿಸ್ಟೆಂಟ್ ಡೈರೆಕ್ಟರು. ಆ ಮೂವಿ ನೋಡಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಸ್ಥಾನದಲ್ಲಿರೋ ನಮ್ಮ ದಿವಾಕರ್ ಡಿಂಡಿಮಣ್ಣ, ಆರ್ ದ ಬೆಸ್ಟ್ ಇವ್ರಿಗೆ, ಒಳ್ಳೇದಾಗಲಿ. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಸಖತ್ ಫೀಲ್ ಅನ್ನಿಸ್ತು ನನಗೆ. ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಮತ್ತು ನಮ್ಮ ಸಂತೋಷ ಅಣ್ಣ, ಸಂತೋಷ ಆಶ್ರಯ ಅಂತ ಅಣ್ಣ ಸ್ಥಾನದಲ್ಲಿರೋರು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ನಾ ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ಮತ್ತು ಅರ್ಚನಾ ಅಂದ್ಬಿಟ್ಟು ಹೀರೋಯಿನು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಖುಷಿ ಆಯಿತು. ಎಲ್ಲ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಬೆಂಬಲ, ನಿಮ್ಮ ಹಾರೈಕೆ, ಆಶೀರ್ವಾದ ಇವ್ರಿಗಿರಲಿ, ಅಣ್ಣ ಸ್ಥಾನದಲ್ಲಿ ಇವ್ರಿಗೆ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್, ಚೆನ್ನಾಗಿ. ಟಿಕೆಟ್ ಬುಕ್ ಮಾಡ್ಕೊಂಡು ನೋಡಿ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪ್ರಸಿದ್ಧ ಕನ್ನಡಿಗ ಅಂತ. ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾ, ನನ್ನ ಅಭಿಪ್ರಾಯ ಏನಂತಂದರೆ ಇದು 100% ಕನ್ನಡದಲ್ಲಿ ಒಂದು ಒಳ್ಳೆ ಜುಗಲ್ ಬಂದಿದೆ. ಏನಂದರೆ ನಮಗೆ ಮೇನ್ ಬೇಕಾಗಿರೋದು ಎಂಟರ್ಟೈನ್ಮೆಂಟು, ಎಮೋಷನ್ಸು ಮತ್ತು ಒಂದೊಳ್ಳೆ ಟೀಮ್ ವರ್ಕು. ಇಲ್ಲಿ ಎಲ್ಲನೂ 100% ಪರ್ಫೆಕ್ಟ್ ಆಗಿದೆ. ಮತ್ತು ಇನ್ನೊಂದು, ನನಗೆ ಈ ಟೀಮ್ ಏನು ನನಗೆ ಪರಿಚಿತರಲ್ಲ, ಅಪರಿಚಿತರು, ಬಟ್ ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ನಮ್ಮ ಕನ್ನಡಿಗರಿಗೆ ಪ್ರೇಕ್ಷಕರುಗಳಲ್ಲಿ ಸಿನಿಮಾ ಒಳ್ಳೆ ಸಿನಿಮಾಗಳು ಬರಲ್ಲ ಅನ್ನೋದೊಂದು ಕೊರಗಿದೆ. ಬಟ್ ಈ ಟೀಮ್ ಬಂದಿದೆ, ಸೊ ಇಂಥ ಟೀಮ್ಗೆ ಕನ್ನಡ ಆಡಿಯನ್ಸ್ಗಳಾಗಿ ನಾವು ಸಪೋರ್ಟ್ ಮಾಡಬೇಕಾಗಿರೋ ನಮ್ಮ ಕರ್ತವ್ಯ. ಕನ್ನಡದ ಜುಗಲ್ ಬಂದಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಜೀವನದ ಒಂದು ವ್ಯವಸ್ಥೆಯನ್ನು ಯಾವ್ಯಾವ ರೂಟಲ್ಲಿ ತೊಗೊಂಡು ಹೋಗಿದ್ದಾರೆ ಅನ್ನೋದು ನೀಟಾಗಿ ತೋರಿಸಿದ್ದಾರೆ. ಖುಷಿಯಾಗುತ್ತೆ ಎಲ್ಲ ಥರ ನೋಡಿ, ಖುಷಿ ಆಯಿತು. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಮಾತಾಡಿ. ಹುಡುಗರು ಮಾತಾಡೋರು. ಹಾಯ್, ನನ್ನ ಹೆಸರು ತಾಜಿಮ್ ಅಂತ. ಇವ್ರ ಟೀಮ್ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ. ನನ್ನ ಫ್ರೆಂಡ್ ಹೇಳ್ತಿದ್ದ, ಸಿನಿಮಾಕ್ಕೋಸ್ಕರ ಅಂತಲೇ ಒಂದು ಮಾಡಿರೋಂಥ ಟೀಮ್ ಇದು. ಮತ್ತು ಇವ್ರ ಟೀಮಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಹಾರ್ಡ್ ವರ್ಕರ್ಸು, ನಾನು ತುಂಬ ಕೇಳ್ಪಟ್ಟಿದ್ದೀನಿ. ಮತ್ತು ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಮದರ್ ಸೆಂಟಿಮೆಂಟು, ಆ ಸ್ಕ್ರೀನ್ ಪ್ಲೇ ಎಲ್ಲರೂ ಡಿಫ್ರೆಂಟು. ಎಲ್ಲರೂ ಹೇಳ್ತಾರೆ ಹೊಸೊಬ್ರು ಸಿನಿಮಾ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತಾರೆ. ಆದರೆ ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ, ಬಟ್ ಯಾರು ಜನ ಥಿಯೇಟ್ರಿಗೆ ಬಂದು ನೋಡಲ್ಲ. ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ಈ ಥರ ಹೊಸ ರೀತಿ ಸಿನಿಮಾಗಳು ಹೊಸ ರೀತಿ ಬಂದರೆ ಇನ್ನೂ ತುಂಬ ಜನಕ್ಕೆ ಎನ್ಕರೇಜ್ ಆಗುತ್ತೆ. ಇನ್ನು ನಮ್ಮಂಥ ಸುಮಾರು ಟೀಮ್ ಇರ್ತವೆ, ಅವರು ಬಂದು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಈ ಸಿನಿಮಾನ ಗೆಲ್ಸಿ. ಓಯ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇವ್ರು ನಮ್ಮ ಗೆಳೆಯರು ಇಬ್ಬರು, ಬಟ್ ಸಿನಿಮಾ ಅಂತ ಬಂದರೆ ಇವ್ರು ಡೈರೆಕ್ಟ್ರೇ, ಇವ್ರು ಆ್ಯಕ್ಟ್ರೇ. ಭಾಳ ಇಷ್ಟ ಆಯಿತು ಮೂವಿ ಮಾಡಿದ್ದು ನೋಡಿ. ಇನ್ನೇನು ಹೇಳೋಕ್ಕಾಗಲ್ಲ. ಆಲ್ ದಿ ಬೆಸ್ಟ್ ಆ್ಯಕ್ಟ್ರಿಗೆ, ಥ್ಯಾಂಕ್ ಯು. ಮತ್ತು ಡೈರೆಕ್ಟ್ರಿಗೆ ಸಕ್ಸಸ್ ಆಗಲಿ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ಇವರು ನಮ್ಮ ಅಣ್ಣನ ಫ್ರೆಂಡ್ ಇವರು, ಬಟ್ ನಮ್ಮ ಅಣ್ಣನ ಥರನೇ. ಇವರು ನಮ್ಮ ಅಣ್ಣನ ಫ್ರೆಂಡು, ನಮ್ಮ ಅಣ್ಣನ ಥರನೇ. ಒಂದು ನಿಜವಾದ ಮಾತು ಹೇಳ್ತೀನಿ, ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗಿಂದ ಇವ್ರು ಏನು ಕಷ್ಟಪಟ್ಟಿದ್ದಾರೋ, ನಮ್ಮ ಅಣ್ಣ ಇವ್ರ ಗ್ಯಾಂಗು ಏನು ಕಷ್ಟಪಟ್ಟಿದ್ದಾರೋ ಈ ಕಣ್ಣಲ್ಲಿ ನೋಡಿದ್ದೀನಿ. ಈ ಕಣ್ಣಲ್ಲಿ ನೀರು ಕೊನೆ 15 ನಿಮಿಷದಲ್ಲಿ ಬಂದ್ಬಿಡ್ತು. ಆ ಪಾಪ ಅಷ್ಟು ಕಷ್ಟಪಟ್ಟಿದಾರಲ್ಲ, ಕೊನೆ 15 ನಿಮಿಷದಲ್ಲಿ ಇವ್ರ ಕಣ್ಣೀರನ್ನ ಒಬ್ಬ ಆಡಿಯನ್ಸ್ ಕಣ್ಣಲ್ಲಿ ಬರೆಸಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕಣ್ಣಲ್ಲಿ ಬರೆಸಿದ್ದಾರೆ. ಒಳ್ಳೆ ಮೂವಿ ಮಾಡಿದ್ದಾರೆ. ಪ್ರತಿದಿನ ಇವ್ರು ರೂಮ್ಗೆ ಹೋಗ್ತಿದ್ರು, ನಾನು ನನ್ನ ಫ್ರೆಂಡ್ ಲಿಖಿತ್ ಅಂತ. ಇವ್ರು ರೂಮ್ಗೆ ಹೋಗ್ತಿದ್ರು, ಅಲ್ಲಿ ಹೇಳ್ತಿದ್ರು, ಶಿಷ್ಯ ಹಿಂಗೆ ಮಾಡಿದ್ದೀನಿ ಕಣೋ, ಪ್ರಮೋಷನ್ ಮಾಡೋ, ಪ್ರಮೋಷನ್ ಮಾಡೋ ಅಂತ. ಅಣ್ಣ ಒಂದು ಹೇಳ್ತೀನಿ, ಫಸ್ಟ್ 2 ದಿನ ಜನಗಳಿಗೆ ರೀಚ್ ಮಾಡಿಬಿಟ್ರೆ ಗೆಲ್ಲೋದಲ್ಲ, ಜನರೇ ನಮ್ಮನ್ನು ಗೆಲ್ಲಿಸ್ಬಿಡ್ತಾರೆ. ನಡ್ರೋ ನೀವು ಗೆದ್ರಿ ಅಂತ ಕನ್ನಡದಲ್ಲಿ ಒಳ್ಳೆ ಮೂವಿ ಕೊಟ್ಟಿದ್ದಾರೆ, ಗೆದ್ದೇ ಗೆಲ್ತೀವಣ್ಣ ತಲೆ ಕೆಡಿಸ್ಕೊಬೇಡಿ. ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತೀನಿ, ಆಡಿಯನ್ಸ್ ಆಗಿ ಹೇಳ್ತೀನಿ, ಈ ಫಿಲಮ್ ಬಗ್ಗೆ ನನಗೇನು ಗೊತ್ತಿಲ್ಲ, ಹೆಂಗೆ ಮಾಡೋದು, ಮೇಕಿಂಗ್ ಹೆಂಗೆ, ಸ್ಕ್ರೀನ್ ಪ್ಲೇ ಹೆಂಗೆ ಅಂತ. ಒಬ್ಬ ಆಡಿಯನ್ಸ್ ಆಗಿ ಹೇಳ್ತೀನಿ, ಮೂವಿ ಚೆನ್ನಾಗಿ ಮಾಡಿದ್ದಾರೆ, ಗೆದ್ದಿದ್ದೀವಿ. ಬ್ಲ್ಯಾಕ್ ಡೈಮಂಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ದುನಿಯಾ ವಿಜಯ್, ಒಳ್ಳೇದಾಗಲಿ ಜುಗಲ್ ಬಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಎಲ್ಲರಿಗೂ ನಮಸ್ಕಾರ, ಬಾಲಕೃಷ್ಣ ಯಾದವ್ ಅಂತ. ಇದೇ ಬೆಂಗಳೂರು ನಾಗರಭಾವಿನಲ್ಲಿ ಇದೇ ಜುಗಲ್ ಬಂದಿ ಸ್ಕ್ರಿಪ್ಟು ಕತೆ ಸ್ಟಾರ್ಟ್ ಮಾಡಿದ್ದು. ಕತೆ ಸ್ಟಾರ್ಟ್ ಮಾಡಿದಾಗ ಪೇಪರ್ ಮೇಲೆ ಏನು ಇಟ್ಕೊಂಡು ಬರೆದಿದ್ವೋ, ನಮ್ಮ ಮೂವರು ಅವತ್ತು ಇದ್ವಿ, ಇವತ್ತು ರಿಲೀಸ್ ಆಗ್ಬೇಕಾರಿದ್ವಿ. ತುಂಬ ಖುಷಿ ಆಗತ್ತೆ ನಾವು ಬರೆದಿರೋದನ್ನ ನಾವು ಸ್ಕ್ರೀನ್ ಮೇಲೆ ನೋಡಿಕೊಂಡು ಇವತ್ತು ಅಚೀವ್ ಮಾಡಿದ್ವಿ. ನಾಳೆ March 1 ವೀರೇಶ ಚಿತ್ರಮಂದಿರ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ರಿಲೀಸ್ ಆಗ್ತಾ ಇದೆ. ನಾಗರಭಾವಿಯಲ್ಲಿ ಸ್ಟಾರ್ಟ್ ಆಗಿದ್ದ ಕತೆ ಇವತ್ತು ಕರ್ನಾಟಕದಾದ್ಯಂತ ಬೆಳ್ಳಿ ಪರದೆಯ ಮೇಲೆ ಅಪ್ಪಳಿಸ್ತಾ ಇದೆ. ಎಲ್ಲರೂ ನೋಡಿ, ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಸುಜನ್ ಅಂತ. ಆ್ಯಕ್ಚುಲಿ ನನಗೆ ಏನು ಹೇಳೋಕೆ ಗೊತ್ತಾಗ್ತಿಲ್ಲ, ನಮ್ಮ ಮೂವರು ಜುಗಲ್ ಬಂದು 10-15 ವರ್ಷಗಳಾಗಿದ್ದು ಅವಾಗೇ ಸಿನಿಮಾ ಮಾಡಿದ್ವಿ ಮೂವರು ಸೇರಿ. ನನಗೆ ಈಗ ಹೆಂಗೆ ಆಗ್ತಿದೆ ಅಂದರೆ ಸಿನಿಮಾ ನೋಡ್ಬೇಕಾದ್ರೆ ಮೈಯೆಲ್ಲ ತಣ್ಣಗೆ ಒಳ್ಳೆ ಒಂಥರ, ಯಾಕೆ ಅದು ಏನೋ ಒಂಥರ ಭಯ ಆಗ್ತಿದೆ, ಖುಷಿ ಆಗ್ತಿದೆ. ಸಿನಿಮಾ ನಾನು ಏನೋ ಒಂದು ಫೀಲಲ್ಲಿದ್ದೆ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ರೆ 10 ಶೋಕ್ತಿ ಅನಿಸ್ಬೋದು, ಬಟ್ ಭಾಳ ಇಷ್ಟ ಆಯಿತು ಸಿನಿಮಾ. ಹೆಂಗೆ ಮಾಡಿರ್ತಾನೋ, ನೆಕ್ಸ್ಟ್ ಹೆಂಗೆ ಮಾಡಿರ್ತಾನೋ, ನೆಕ್ಸ್ಟ್ ಹೆಂಗೆ ಮಾಡಿರ್ತಾನೋ, ನನಗೆ ಟೆನ್ಷನ್ ಆಗ್ತಿತ್ತು. ಬಟ್ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಇವನು ಭಾಳ ಹಸುವು ಗೊತ್ತು, ಇವನು ಒಳ್ಳೆ ಕಷ್ಟಪಟ್ಟರಪ್ಪ, ಭಾಳ ಒಳ್ಳೆಯದಾಗಲಿ. ಸಂತು ಅಂತೂ ನಾನು ಏನು ಹೇಳಾರೆ, ಯಾಕಂದರೆ ಇವನು ಆಗಲಿ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಮಾಡು. ಎಲ್ಲರೂ ದಯವಿಟ್ಟು ಕನ್ನಡದವರೆಲ್ಲ ಒಂದು ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ,
ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಹೇಗೆ ಪಡೆದ್ರೆ ಹೇಗಿಲ್ಲ ಅಂತ. ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಸ್ ಬಸ್ ಬಸ್. ಎಲ್ಲರಿಗೂ ನಮಸ್ಕಾರ. ಶಿವು ಅಂತ, ದಿವಾಕರ್ ಮತ್ತು ಸಂತೋಷ್ ಅವ್ರ ಫ್ರೆಂಡು. ನಾನು ಜೋಗಿ ಸಿನಿಮಾನ 7 ಸಲ ನೋಡಿದ್ದೀನಿ, ಎಕ್ಸ್ಕ್ಯೂಸ್ ಮಿ 3 ಸಲ ನೋಡಿದ್ದೀನಿ. ಆ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಬಂದಾಗೆಲ್ಲ ಹತ್ತ ಹತ್ತಿದ್ದೆ. ಆ್ಯಕ್ಚುಲಿ ಈ ಜುಗಲ್ ಬಂದ ಸಿನಿಮಾ 9 ಸಲ ನೋಡ್ತಾರೆ ನಾನು. ಆ್ಯಕ್ಚುಲಿ ಪ್ರತಿ ಸಲ ನೋಡಿದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನನಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಎಲ್ಲ ಮುಗಿದ್ಮೇಲೆ ಕಣ್ಣಲ್ಲಿ ನೀರಾಗಿರುತ್ತೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ ಸಂತೋಷ್ ಅಂತೂ ಆ್ಯಕ್ಟಿಂಗು. ಸಂತೋಷ್, ನಿನ್ನ ಲೈಫಲ್ಲಿ ಗೆಲ್ಲಬೇಕು, ನೀನು ಮತ್ತು ದಿವಾಕರ್ ಗೆಲ್ಲಬೇಕು ಅಂತ ತುಂಬ ಆಸೆ ಪಡ್ತೀನಿ. ಇಬ್ಬರು ಗೆದ್ದಿದ್ದೀರಾ. ದಯವಿಟ್ಟು ಹೊಸಬ್ರು ಸಿನಿಮಾಗಳು ಥಿಯೇಟ್ರಲ್ಲಿದೆ, ಜನರು ನೋಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ನಮ್ಮ ಹೊಸಬ್ರು ಸಿನಿಮಾಗಳು ಗೆಲ್ಲಬೇಕು ಅಂತ ಹೇಳಿದ್ರೆ ರಿಲೀಸ್ ಆದ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 3 ಡೇಸ್ ಒಳಗಡೆ ನೀವು ಬಂದು ಸಿನಿಮಾ ನೋಡ್ತು ಅಂತ ಹೇಳಿದ್ರೆ ನಿಮ್ಮ ಈ ನೋಡುವಿಕೆ ನೆಕ್ಸ್ಟ್ ಬರುವಂಥ ಆಡಿಯನ್ಸ್ಗೆ ಸಿನಿಮಾ ನೋಡೋ ಅವಕಾಶ ಮಾಡಿಕೊಡುತ್ತೆ, ಈ ಸಿನಿಮಾ ಗೆದ್ದಂಗೆ ಆಗುತ್ತೆ. ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ಶನಿವಾರ ಭಾನುವಾರದೊಳಗಡೆ ನೋಡಿ ನೀವು ನೋಡ್ತು ಅಂತ ಹೇಳಿದ್ರೆ ನಮ್ಮ ಸಿನಿಮಾ ಥಿಯೇಟರ್ಗಳು ಜಾಸ್ತಿ ಆಯ್ತವೆ. ಸಿನಿಮಾ ಥಿಯೇಟರ್ಗಳು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಜಾಸ್ತಿ ಆಡಿಯನ್ಸ್ ರೀಚ್ ಆಗುತ್ತೆ, ಜಾಸ್ತಿ ಆಡಿಯನ್ಸ್ ರೀಚ್ ಆಯಿತು ಅಂತ ಹೇಳಿದ್ರೆ ನಾವು ಹೆಂಗೆ ಜೋಗಿ ಸಿನಿಮಾ ಸೆಲೆಬ್ರೇಟ್ ಮಾಡೋದು, ಎಕ್ಸ್ಕ್ಯೂಸ್ ಮೀ ಸೆಲೆಬ್ರೇಟ್ ಮಾಡೋದು, ಆ ಥರ ನಾನು ಈ ಸಿನಿಮಾ ನಮ್ಮ ಸಿನಿಮಾನ ಸೆಲೆಬ್ರೇಟ್ ಮಾಡುವಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಒಬ್ಬ ಹೆಣ್ಣು ಬಂಜಿ ಆದವಳು ಅಮ್ಮ ಅಂತ ಅನ್ಸ್ಕೊಳ್ಳೋಕ್ಕೆ ಅದೆಷ್ಟು ಆಳ ಹೇಳಿದಾಳಂದರೆ ನಿಜ ಸರ್. ದೇವರೇಣಿಗು ನಾನು ಲಾಸ್ಟ್ ಮೂಮೆಂಟಲ್ಲಿ ಹತ್ತಿದ್ದೀನಿ ಕ್ಲೈಮ್ಯಾಕ್ಸಲ್ಲಿ ಸರ್. ಅದೆಷ್ಟು ಡೆಪ್ತ್ ಹೇಳಿದ್ದೀರ ಅಂದರೆ ನಿಜವಾಗ್ಲೂ. ಎಲ್ಲರೂ ಬಂದು ನಾಳೆ ಕನ್ನಡ ಸಿನಿಮಾ ನೋಡಿ. ಜಗಳ ಬಂದು ತುಂಬ ಚೆನ್ನಾಗಿದೆ. ಅಷ್ಟು ಡೆಪ್ತ್ ಹೇಳಿದ್ದಾರೆ ಒಂದು ಹೆಣ್ಣಿನ ಬಗ್ಗೆ ಅಮ್ಮ ಅಂತ ಅನ್ಸ್ಕೊಳ್ಳೋಕ್ಕೆ. ನಿಜ ಹೇಳ್ತೀನಿ, ಮಾತು ಬರ್ದಿಲ್ಲ ಅಂದರೂ ತುಂಬ ತುಂಬ ಅಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಆಶ್ರಯ್. ಈ ಸಿನಿಮಾದ ಒಂದು ಪಾತ್ರ ಮಾಡಿದ್ದೀನಿ. ಸೊ ಪ್ರತಿ ಶುಕ್ರವಾರ ಎಲ್ಲ ಆರ್ಟಿಸ್ಟ್ಗಳು ಹೇಳೋ ಥರ ನಾನು ಇವತ್ತು ಹೇಳ್ತಿದ್ದೀನಿ. ನಾಳೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಕನ್ನಡ ಸಿನಿಮಾಗಳ ಮೇಲೆ ಒಂಚೂರು ಇಂಟ್ರೆಸ್ಟ್ ತೋರಿಸಿ ಎಲ್ಲ ಆಡಿಯನ್ಸ್ಗಳು ಸಿನಿಮಾ ನೋಡಿ. ಇವತ್ತೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಅಸೋಸಿಯೇಟ್ಗಳು, ಕೋ ಡೈರೆಕ್ಟರ್ಗಳು, ಡೈರೆಕ್ಟರ್ಗಳು ಎಲ್ಲರೂ ಬಂದು ಸಿನಿಮಾ ನೋಡಿದ್ರು. ಎಲ್ಲರೂ ತುಂಬ ಚೆನ್ನಾಗಿದೆ, ಹೊಸ ಪ್ರಯತ್ನ, ಹಾಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ. ದಿವಾಕರ್ಗೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಡೈಲಾಗ್ಸ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ ಅಂತ. ಸೊ ಇವರಾಗಿರೋ ಎಲ್ಲ ಇವರೆಲ್ಲ ಪಟ್ಟಿರೋಂಥ ಎಲ್ಲ ಅನುಭವ ನಾನು ನೀವು ಪಡಬೇಕು ಅಂದರೆ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ನಾಳೆ ಬೆಳಗ್ಗೆ ವೀರೇಶ್ ಥಿಯೇಟರ್ ಮುಂದೆ ನಾವೆಲ್ಲ ನಮ್ಮ ತಂಡದವರೆಲ್ಲರೂ ಇರ್ತೀವಿ. ಸೊ ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ, ಗೆಲ್ಸಿ ಅಂತ ಹೇಳೋದು ತುಂಬ ದೊಡ್ಡ ಮಾತಾಗುತ್ತೆ, ನೋಡಿದ್ರೆ ಸಾಕು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಯಾದವ್ ಅಂತ, ವೈರಸ್ ಸಿನಿಮಾ ಡೈರೆಕ್ಟರ್ ಅಂತ, ಕ್ಯಾಡ್ಬರಿಸಿ ಡೈರೆಕ್ಟರು. ತುಂಬ ಚೆನ್ನಾಗಿದೆ ಮೂವಿ. ಇದರಲ್ಲಿ ಏನು ಅಂದರೆ ತಾಯಿ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ ಅಷ್ಟು ಪ್ರಾಮುಖ್ಯತೆ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ, ದಯವಿಟ್ಟು ಎಲ್ಲ ನೋಡಿ, ಎಲ್ಲರೂ ಪ್ರೋತ್ಸಾಹ ಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ. ನಾನು ಶಿವಕುಮಾರ್ ಆರಾಧ್ಯ ಅಂತ, ಕಲಾವಿದ. ಇವತ್ತು ಜುಗಲ್ ಬಂದಿ ಸಿನಿಮಾ ನೋಡಿದ್ವಿ. ಅಮ್ಮ ಅನ್ನೋ ಪದದ ಮೌಲ್ಯ ಪ್ರತಿಯೊಬ್ಬರಿಗೂ ಗೊತ್ತು. ಇಂಥ ಸಿನಿಮಾ ಮಿಸ್ ಮಾಡ್ಕೋಬಾರ್ದು. ಈಗ ನನಗೆ 64 ವರ್ಷ, ನನಗೆ ಮೊಮ್ಮಕ್ಕಳಿದ್ರು ಕೂಡ ನಾನು ನನ್ನ ತಾಯಿನ ನೆನಪಾಕೊಂಡಷ್ಟು ಕಣ್ಣಲ್ಲಿ ಬರುತ್ತೆ. ಇದು ನನ್ನ ಒಬ್ಬನ ಅನುಭವ ಅಲ್ಲ, ನಿಮ್ಮೆಲ್ಲರದು ಅದೇ ಆಗಿರುತ್ತೆ. ಈ ಥರ ಸಿನಿಮಾನ ಮಿಸ್ ಮಾಡ್ಕೋಬಾರ್ದು. ಖಂಡಿತ ನೀವೆಲ್ಲರೂ ಈ ಚಿತ್ರ ನೋಡಿ, ತಂಡಕ್ಕೆ ಪ್ರೋತ್ಸಾಹಿಸಿ, ಹರಸಿ, ಆಶೀರ್ವದಿಸಿ ಅಂತ ನಿಮ್ಮೆಲ್ಲರೂ ಕೇಳ್ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಜಯ, ಆರ್ಟಿಸ್ಟ್. ಇವತ್ತು ಈ ಮೂವಿ ನೋಡಿದೆ, ತುಂಬ ಖುಷಿ ಅನ್ನಿಸ್ತು. ತುಂಬ ಸ್ಪೆಷಲ್, ನಾವು ಇಷ್ಟೊಂದು ಮೂವಿ ನೋಡಿರ್ತೀವಿ, ಇದು ತುಂಬ ಸ್ಪೆಷಲ್ ಅನ್ನಿಸ್ತು. ಯಾಕೆ ಅಂದರೆ ಇದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಫಸ್ಟ್ ಎಲ್ಲ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಈ ದಿನ ನಾಳೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ಶುಭಾಶಯಗಳು. ಇದರಲ್ಲಿ ಮೆಸೇಜ್ ತುಂಬ ಚೆನ್ನಾಗಿದೆ. ಅಮ್ಮ, ತಾಯಿ, ನಾನು ಒಂದು ಹೆಣ್ಣಾದ್ರಿಂದ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಮಗಳು, ಅಕ್ಕ, ತಂಗಿ ಎಲ್ಲ ನಮಗೆ ನ್ಯಾಚುರಲ್ ಅಕ್ಕ ಅಕ್ಕ ಎಲ್ಲರೂ ಹೇಳ್ತಾರೆ, ತಾಯಿ ಹೇಳ್ತಾರೆ, ಆಂಟಿ ಹೇಳ್ತಾರೆ. ಆದರೆ ಅಮ್ಮ ಅನ್ನೋದು, ಅದು ಶಬ್ದ ಏನಿದೆ ಅದು ತುಂಬ ಕಷ್ಟ. ಅದು ಅಮ್ಮ ಅಂತ ಒಂದು ಮಗು ನನಗೆ ಹೇಳಬೇಕು ಅಂದರೆ, ನಾನು ಸಹ ಅಮ್ಮನೇ, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಅದು ಕಾನ್ಸೆಪ್ಟ್ ಇಲ್ಲಿ ಲಾಸ್ಟ್ ಎಂಡ್ಗೆ ಅದು ತಾಯಿ ಅಂತ ಅದು ಬಂದಾಗೆ ತುಂಬ ಬೇಜಾರಾಗುತ್ತೆ, ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ.
ಆಮೇಲೆ ನಾವು ನ್ಯಾಚುರಲ್ ಆಗಿ ಹೇಳ್ತೀವಿ ಎಲ್ರಿಗೂ, ಏ ಅವರ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರು ನನಗೆ ತಾಯಿ ತರ ನೋಡ್ಕೊಳ್ತಾರೆ, ತಾಯಿ ತರ, ಅಕ್ಕ ತರ, ಚಿಕ್ಕಮ್ಮ ತರ ಅಂತ ಹೇಳ್ತೀವಿ ಹೊರತು ಅವ್ರು ನನಗೆ ಅಮ್ಮ ಅಂತ ಹೇಳೋದು ಆಗಲ್ಲ. ಹೌದಾ? ಅದೇ ಅದೇ ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ನಮ್ಮ ಈ ಜೂಗಲ್ಪುಂತಿ ಈ ಮೂವಿ ನೋಡಿ ನಮ್ಮ ಕನ್ನಡ ಮೂವಿಗೆ ಎಲ್ಲರೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ವೈದೇಹಿ ಪರಿಣಾಮ್ ಸೀರಿಯಲ್ ಹೀರೋಯಿನ್ ಯುಕ್ತಾ ಮಲ್ನಾಡ್. ಜುಗಲ್ ಬಂದಿ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಒಂದು ತಾಯಿ ಅಂದರೆ ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗುತ್ತೆ ಅವಳು ತಾಯಿಯಾಗಿ ಅಮ್ಮ ಅಂತ ಅನ್ನಿಸ್ಕೊಳ್ಳೋದ್ರಿಂದ. ಸೊ ಆ ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ಕಾನ್ಸೆಪ್ಟಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ನಾಗಭೂಷಣ್ ಅಂತ. ನಾನು ಒಂದು 5-6 ವರ್ಷಗಳಿಂದ ಇವ್ರನ್ನ ನೋಡ್ತಾ ಇದ್ದೀನಿ. ಈ ಸಿನಿಮಾಗೋಸ್ಕರ ಬರವಣಿಗೆಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸ್ಕ್ರೀನ್ನಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಪ್ರತಿಯೊಂದು ಪಾತ್ರಗಳನ್ನು ಕೂಡ ನಾವು ಕೆಲವೊಂದು ಪಾತ್ರಗಳನ್ನು ಮುಚ್ಚಿಡಲ್ಪಟ್ಟ ಪಾತ್ರಗಳು ನಮ್ಮೊಳಗೆ ಇರ್ತವೆ. ಒಬ್ಬ ಅಪ್ಪ ಇರ್ತಾನೆ, ತಾಯಿ ಇರ್ತಾಳೆ, ಎಲ್ಲ ಇರ್ತಾರೆ. ಇಲ್ಲಿ ತಾಯಿ ಕ್ಯಾರೆಕ್ಟರ್ಗೆ ವಿಭಿನ್ನವಾದ ಒಂದು ಶೇಡನ್ನು ಕೊಟ್ಟಿದ್ದಾರೆ, ಒಂದು ಬಣ್ಣವನ್ನು ಬಳಿದಿದ್ದಾರೆ. ಒಬ್ಬರು ಕೇಳಿದರು, ಇವ್ರನ್ನ ಪ್ರಶ್ನೆ ಮಾಡಿದರು, ನೀವು ಯಾಕೆ ತಾಯಿನ ಕೊನೆಯಲ್ಲಿ ಸಾಯಿಸಿದ್ರಿ ಅಂತ. ಅದಕ್ಕೆ ಅವ್ರು ಕರೆಕ್ಟಾಗಿ ವಿಶ್ಲೇಷಣೆ ಕೊಟ್ಟರು. ಆ ಕ್ಲಾರಿಫಿಕೇಶನ್ ನೀಟಾಗಿತ್ತು. ಯಾಕಂದರೆ ಆ ಸಾವು ಅನ್ನೋದು ಅದು ಒಂದು ಅವರು ಭಾಷೆಯಲ್ಲಿ ಒಂದು ವಿಚಿತ್ರವಾಗಿ ಒಂದು ಭಾಳ ಅರ್ಥಗರ್ಭಿತ ಮಾತುಗಳಲ್ಲಿ ನನಗೆ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದೆ ನಾನು ಬಿಡಿಸಿ ಹೇಳಿದರು, ಮುಕ್ತಿ ಅಂತ ಹೇಳಿದರು. ಅಂದರೆ ಎಲ್ಲರೂ ಹೇಳ್ತಾರೆ ಕೆಲವೊಬ್ಬರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಿಂಗೆ ಇರಬೇಕಿತ್ತು, ಹ್ಯಾಪಿ ಎಂಡಿಂಗ್ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಇಷ್ಟೆಲ್ಲ ನೋಡಿದವಳು ತಾಯಿ ಬದುಕಬೇಕಿತ್ತು ಅಂತ ಅನಿಸುತ್ತೆ ಎಲ್ಲರಿಗೂ. ಆದರೆ ಇವ್ರು ಕೊಟ್ಟಂಥ ಒಂದು ವಿಶ್ಲೇಷಣೆ ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಡೈರೆಕ್ಟ್ರಿಗೆ ಒಳ್ಳೆಯದಾಗಲಿ, ಜುಗಲ್ ಬಂದ ತಂಡ ಪ್ರತಿಯೊಬ್ಬರು ಹೇಳ್ತಾರೆ ಏ ಹೊಸ ಚಿತ್ರ ನೋಡಿ ಹಾಗೆ ಹೀಗೆ ಏನೆಲ್ಲ ಹೇಳ್ತಾರೆ. ಬಟ್ ಈ ಸಿನಿಮಾಗೆ ಇಷ್ಟೊಂದು ಜನ ನಿರ್ದೇಶನ ತಂಡ ಬಂದ್ಬಿಟ್ಟು ಪ್ರತಿಯೊಬ್ಬರು, ಯಾಕಂದರೆ ಇವ್ರು ಯಾವತ್ತು ಈ ಥರ ಒಂದು ಒಂದು ಏನಂತಾರೆ ಅದಕ್ಕೆ ಸನ್ಮಾನವನ್ನು ನೋಡಿಲ್ಲ. ಇದು ಒಂದು ನಮಗೊಂಥರ ಸನ್ಮಾನನೇ ಬರಹಗಾರರಿಗೆ. ಯಾವತ್ತು ತೆರೆಮರೆಯಿಂದ ನಿಂತ್ಕೊಂಡು ಪ್ರತಿಯೊಂದು ನಾ ಆ ಸಿನಿಮಾ ಕೆಲಸ ಮಾಡಿದ್ದೀನಿ ಅಂತ ಅದನ್ನು ದೂರದಿಂದ ನೋಡಿಬಿಟ್ಟು ಭಾಳ ಖುಷಿ ಪಡ್ತಿದ್ದು. ಇವತ್ತು ಇದ್ರ ಒಪ್ಕೊಂಡಿದ್ದಾರೆ ದಿವಾಕರ್ ಅವರು ಈ ಸಿನಿಮಾದ ಮುಖಾಂತರ, ಇದು ನಿಮ್ಮ ಸಿನಿಮಾ ಅಂತ ಅಂದು ಎಲ್ಲರೂ ಕರೆದ್ಬಿಟ್ಟು ಅವ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದು ಸುಮ್ಮನೆ ಪ್ರಶಂಸೆಗೆ ಆ ಥರ ಈ ಥರ ಬಣ್ಣ ಹಚ್ಚಿ ಮಾತಾಡೋಂಥ ಮಾತುಗಳು ಏನಿಲ್ಲ ಇದರಲ್ಲಿ. ಪ್ರತಿಯೊಂದು ಪಾತ್ರನೂ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ ಅಂದರೆ ಅದನ್ನು ಹೇಳಿದೆ ನಾನು ನಿನ್ನೆ ಕೂಡ. ಒಬ್ಬರು ಈ ಸಿನಿಮಾದಲ್ಲಿ ಒಂದು ರೂಢಿ ಆಗಿಬಿಟ್ಟಿದ್ದೆ, ಫ್ರೀ ಟಿಕೆಟು ಅದು ಇದು ಹಾಳು ಮೂಳು ಥರ ಗಾಸಿಪ್ಗಳೆಲ್ಲ ನಡೀತಾವೆ, ಫೇಕ್ ರಿವ್ಯೂಸ್ ಇವೆಲ್ಲ ನಡೀತಾ ಇದ್ದಾವೆ. ನನಗೂ ಕೂಡ ಒಬ್ಬನು ನಾನು ನನ್ನ ಫ್ರೆಂಡ್ ಸಿನಿಮಾ ನೋಡಿ ಅಂತ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಡೈರೆಕ್ಟ್ರು ಆದರೂ ಕೂಡ ನಾನು ಯಾಕೆ ಇಷ್ಟೊಂದು ಪ್ರೀತಿಯಿಂದ ಪ್ರಮೋಟ್ ಮಾಡ್ತಾ ಇದ್ದೀನಿ, ನನ್ನ ಸಿನಿಮಾಗೂ ಇಷ್ಟು ಪ್ರಮೋಟ್ ಮಾಡಿಲ್ಲ ನಾನು ಅಷ್ಟು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಬರವಣಿಗೆ ಆ ಅಪ್ಪ ಕಷ್ಟಪಟ್ಟಿರೋದು. ಆಮೇಲೆ ಇವರು ಇನ್ಸ್ಟಾಗ್ರಾಮಲ್ಲಿ ಇವೆಲ್ಲ ನೋಡಿರ್ತೀರ, ಭಾಳ ಮಾತಾಡ್ತಾರೆ, ಸಖತ್ ಡೈಲಾಗು, ಅವ್ರದ್ದು ವಾಯ್ಸು, ಇವ್ರಿಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಆದರೆ ಈ ಸಿನಿಮಾದಲ್ಲಿ ಒಂದೇ ಒಂದು ಮಾತಿಲ್ಲ, ಆದರೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇವ್ರಿಗೆ ಫಸ್ಟ್ ಟೈಮ್ ನಾನು ಸಿನಿಮಾ ನೋಡಿದಾಗಲೇ ಅಂದ್ಕೊಂಡೆ ಇವ್ರಿಗೂ ಒಂದು ಕ್ಯಾರೆಕ್ಟ್ ಕೊಡಬೇಕು ಅನ್ನಿಸ್ತು, ನನಗೆ ಅನ್ನಿಸ್ತು. ಈ ಸಿನಿಮಾದಿಂದ ಪ್ರತಿಯೊಬ್ಬ ಪಾತ್ರಗಳು ಕೂಡ ಪ್ರತಿಯೊಂದು ಪಾತ್ರಗಳು ಇವತ್ತು ಇಷ್ಟು ಜನ ನೋಡೋಗಿದಾರಲ್ಲ, ಎಲ್ಲರೂ ಕರೆದ್ಬಿಟ್ಟು ಅವಕಾಶ ಕೊಡ್ತಾರೆ. ಅದನ್ನು ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಹೇಳಿದ್ರೆ ಹೇಳ್ತೀನಿ. ಆ ಥರ ಅಭಿನಯ ಮಾಡಿದರೆ ಅದನ್ನು ಇವರು ಹೊರಗಡೆ ತೆಗೆಸಿದ್ದಾರೆ. ಇವರಿಗೆ ಫಸ್ಟ್ ಆಫ್ ಆಲ್ ನಾವು ಸ್ವಲ್ಪ, ಯಾಕಂದರೆ ಈ ಥರ ಪಾತ್ರಗಳು ಈ ಥರ ಕ್ಯಾರೆಕ್ಟರ್ಗಳನ್ನು ನಮಗೆ ಪರಿಚಯಿಸಿದ್ರು. ಇದನ್ನು ನೋಡಿದಾಗ ನಾವು ಒಂದಿಷ್ಟು ಕಲ್ತೀವಿ. ನಾವು ಬರವಣಿಗೆಯಲ್ಲಿ ಏನೇನೋ ಬರ್ಕೊಂಡು ಇಟ್ಕೊಂಡಿದ್ವಿ, ಇಲ್ಲ ಬರವಣಿಗೆಯಲ್ಲಿ ಈ ಥರನೂ ಬರಿಬೋದಂತ ಒಂದು ವಿಚಿತ್ರ ಆಯಾಮ ಅಂದರೆ ಡಿಫ್ರೆಂಟ್ ಶೇಡನ್ನು ಕೊಟ್ಟಿದ್ದಾರೆ ಸ್ಕ್ರಿಪ್ಟಿಗೆ. ಹಂಗಾಗಿ ನಮಗೆ ಖುಷಿ ಆಯಿತು, ಕಲ್ತೀವಿ. ಇದು ಒಂಥರ ನಮಗೆ ಯೂನಿವರ್ಸಿಟಿ ಥರ ಫೀಲ್ ಆಯಿತು ಈ ಸಿನಿಮಾ. ಥ್ಯಾಂಕ್ ಯು. ನಿಮಗೆಲ್ಲ ಒಳ್ಳೇದಾಗಲಿ. ಹೇಳ್ತಾರೆ ನೆಕ್ಸ್ಟ್ ನಾವು ಇವ್ರು ಹೇಳಿದ್ದಾರೆ ಕೆಲಸ ಕೊಡೋಣ ಅಂತ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಈ ಅಪ್ಪಗೂ ಕೊಡ್ತೀವಿ, ಇವರಿಗೂ ಕೊಡ್ತೀವಿ, ಎಲ್ಲರಿಗೂ ಕೊಡ್ತಾರೆ ನಮ್ಮ ಇಂಡಸ್ಟ್ರಿ ಎಲ್ಲ. ನನಗೆ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಓವರಾಲ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಆ್ಯಸ್ ಆನ್ ಆಡಿಯನ್ ಆಗಿ ನನಗೆ ಮ್ಯೂಸಿಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪ್ರದ್ಯುತನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ, ಹಾಗೆ ಚೇತನ್ ಸರ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ, ಹಾಗೆ ನಮ್ಮ ಡಿಮಾ ಸರ್ ಅವರಂತೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇಬ್ಬರೂ ತುಂಬ ಕಷ್ಟಪಟ್ಟಿದ್ದಾರೆ. 2 ವರ್ಷದಿಂದ ನೋಡ್ತಾನೆ ಇದ್ದೀನಿ ನಾನು, ಕಷ್ಟ ಹೇಳೋಕ್ಕಾಗಲ್ಲ. ಬಟ್ ಸಂತೋಷ್ ಅವ್ರು ಮಾತ್ರ ತುಂಬ ವರ್ಷದಿಂದ ಸ್ಟ್ರಗಲ್ ಮಾಡಿ ಆ್ಯಂಡ್ ಫೈನಲಿ ಸಿಲ್ವರ್ ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ಎಲ್ಲರೂ ಸಿನಿಮಾ ಮಾಡ್ತಾರೆ, ಬಟ್ ನಾನು ಹೇಳೋದೇನಂತಂದರೆ ಒಂದು ಒಳ್ಳೆ ಕಂಟೆಂಟ್ನ ಗೆಲ್ಲಿಸಿ,
ಒಂದೊಳ್ಳೆ ಟೀಮ್ನ ಗೆಲ್ಲಿಸಿ ಇವ್ರನ್ನ ಏನಂತಾರೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಂದು ಹೊಸ ಕಂಟೆಂಟ್ಗಳು ಹುಟ್ಕೊತವೆ ಅಂತ ಹೇಳ್ತಾ ಹಾಗೆ ಮಾನಸಿ ಮೇಡಮ್ ಬಗ್ಗೆ ಹೇಳಬೇಕು. ಅವರಂತೂ ಹೇಳಂಗೆ ಇಲ್ಲ, ಪ್ರತಿ ಸೀನಲ್ಲಿ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಬಂದರೆ ಸಾಕು ಅಳು ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಕೂಡ. ಆ್ಯಂಡ್ ಓವರಾಲ್ ಇಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಆ್ಯಂಡ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆದಷ್ಟು ಬೇಗ ಒಳ್ಳೆ ಸಕ್ಸಸ್ ಸಿಗಲಿ ನಿಮಗೆ. ಖಂಡಿತ, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಅಮಿತ್ ಶೆಟ್ಟಿ ಅಂತ, ನಾನೊಬ್ಬ ನಿರ್ದೇಶಕ. ಈ ಸಿನಿಮಾಗೆ ನಾನು ದುಡ್ಡು ಹಾಕಿದ್ದೀನಿ. ಯಾಕಂತಂದರೆ ಯಾರು ಏನು ಏನು ವಿಚಾರ ಅಂತಂದರೆ, ನಮ್ಮ ದಿವಾಕರ್ರು ನಮ್ಮ ಸಂತು, ನಾವು ಮೂರು ಜನನೂ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಹೊಸಪೇಟೆಯಿಂದ ಬೆಂಗಳೂರಿಗೆ ಬಂದವರು. ಇವಾಗ ಸಿನಿಮಾ ಮಾಡಿದ್ದೀವಿ. ಏನಂತಂದರೆ ಕಷ್ಟಗಳಿಲ್ಲ ಅಂದರೆ ಕತೆಗಳಿರಲ್ಲ ಅಂತಾರಲ್ವ, ಈ ಜರ್ನಿ ನಮಗೆ ತುಂಬಾ ಕತೆ ಕೊಟ್ಟಿದೆ. ಈ ಸಿನಿಮಾ ಚೆನ್ನಾಗಿ ಇದು ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ಅದಲ್ಲದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅದು 100% ಮಾಡಿದ್ದೀವಿ, ಕಲ್ತಿದ್ದೀವಿ, ಮತ್ತು ತುಂಬ ಕಡೆ ಹಿಡಿದಿದ್ದೀವಿ. ಭೂಮಿ ನಡೆಸಿದೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾಳೆ ನೀವು ನೋಡಿದಾಗ ನೀವು ನೋಡಿ ಭೂಮಿ ನಡೆಸ್ಬೇಕಂತ ನಾನೊಂದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಎಲ್ಲರೂ ಕಷ್ಟಪಡ್ತಾರೆ, ಇದು ಏನು ಕಷ್ಟ, ಅದು ಕಷ್ಟ ಇಷ್ಟ ಆಗೋದೆ, ನಾವು ಪಟ್ಟಿರೋ ಕಷ್ಟಗಳು ಇಷ್ಟ ಆಗೋದು ಯಾವಾಗ ಅಂತಂದರೆ ಅದು ಜನಕ್ಕೆ ಇಷ್ಟ ಆದಾಗ. 100% ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ. ಯಾಕಂತಂದರೆ ನಾವು ಮೂರು ಜನ ಹೊಸಪೇಟೆಯಿಂದ ಬೆಂಗಳೂರಿಗೆ ಬಂದಿದ್ದೆ ಸಿನಿಮಾ ಮಾಡೋಕ್ಕೆ. 2,000 ರೂಪಾಯಿ ಇಟ್ಕೊಂಡು ಬಂದಿದ್ವಿ, ಇವತ್ತು 1 ಕೋಟಿ ರೂಪಾಯಿ ಹಾಕಿ ಸಿನಿಮಾ ಮಾಡಿದ್ದೀವಿ. ನೋಡೋಣ, March 1 ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ನೋಡಿ ನೋಡಿ, ಚೆನ್ನಾಗಿ ಬೈರಿ. ಇವನು ಹಿಂಗಂದ್ರೆ ಏನಾದರೂ ನಾನು ದಿವಾಕರ್ ಬಂದು ಏನು ನರೇಟ್ ಮಾಡಿದ್ರೆ ಚೆನ್ನಾಗಿಲ್ಲ, ಏನು ತೆಗೆದು ತೋರಿಸ್ರೆ ಏನು ಹಿಂಗೆ ತೆಗೆದ್ರೆ ಅಂತ ಬೈತಿರ್ತಾನೆ ಯಾವಾಗಲೂ. ಇವತ್ತು ಇಷ್ಟೊಂದು ಮಾತಾಡ್ತಿರೋದು ನನಗೆ ಭಾಳ ಖುಷಿ ಆಗ್ತಾ ಇರುತ್ತೆ. ನಿಮ್ಮದೆಲ್ಲ ಬ್ಲೆಸ್ಸಿಂಗ್ಸ್ ಇವನ ಮೇಲೂ ಇರಲಿ, ನಮ್ಮಿಬ್ಬರ ಮೇಲೂ ಇರಲಿ, ಮೂರು ಜನ ಮೇಲೆ ಇರಲಿ, ಎಲ್ಲರೂ ಬಂದು 1 ತಾರೀಕು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸುಮೀಶ್ ಶೆಟ್ಟಿ ಕಲ್ಲು ನರ್ವಸ್ ಆಗಿದೆ. ಅದೇ ಇಷ್ಟು ಮಾತಾಡ್ತಿರೋದು ನೋಡಲ್ಲ ನಾವು. ಇಷ್ಟ ಬಂದಂಗೆ ಹೇಳ, ಏನು ಹೇಳ್ಬೇಕು ಅಂತ ಕೇಳಿಸ್ತಾರಲ್ಲ. ಈ ಸಿನಿಮಾದಲ್ಲಿರೋರು ಎಲ್ಲರೂ ಕಳ್ರೆ, ಪ್ರೇಕ್ಷಕರ ಮನಸ್ಸನ್ನು ಕದೀತಾರೆ. ಹಾಗೆ ಈ ಸಿನಿಮಾ ಕೆಲವರು ಹೊಸಬ್ರು ಇದ್ದಾರೆ, ಕೆಲವರು ಹಳೆಯವರು ಇದ್ದಾರೆ. ಬಟ್ ಆ ಸಿನಿಮಾದಲ್ಲಿರೋ ಹೊಸಬ್ರಿಗೆ ಯಾರಿಗೂ ಈ ಸಿನಿಮಾ ಹೊಸ ಸಿನಿಮಾ ಅಂತೂ ಹೊಸದಲ್ಲ. ನಾನು ನಿನ್ನೆ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ, ಚೆನ್ನಾಗಿದೆ ನೋಡಿ. March 1 ರಿಲೀಸ್ ಆಗ್ತದೆ. ಕೃಪಾಕರ್ ಅಂತ ನನ್ನ ಹೆಸರು, ಡೈರೆಕ್ಟರು. ಒಂದು ಮದುವೆ ಫಂಕ್ಷನ್ಗೆ ಹೋಯ್ತು ಅಂತಂದರೆ ಆ ಮದುವೆಯಲ್ಲಿ ಊಟ ತಿಂದಿದ್ದೆ ತಿಂತಾ ಇರ್ತೀರಾ ಅಥವಾ ನೋಡದೆ ನೋಡ್ತಾ ಇರ್ತೀರಾ? ಬಟ್ ಈ ಜುಗಲ್ ಬಂದಿ ಅನ್ನೋ ಒಂದು ಎಲೆ ನಿಮಗೆ ಬಂದಿರೋ ಬತ್ತು ಅಂತಂದರೆ ಪ್ರತಿಯೊಂದು ಸಹಿತ ಪ್ರತಿಯೊಂದು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕನು ನಿಮಗೆ ಪ್ರತಿಯೊಂದು ಡಿಫ್ರೆಂಟ್ ಫುಡ್ಡು ಆರಾಮಾಗಿ ಕಣ್ಣು ಮುಚ್ಕೊಂಡು ತಿನ್ಬೋದು, ವಿತ್ ಟೇಸ್ಟ್ ಕಣ್ಣು ಮುಚ್ಕೊಂಡು ಸಿನಿಮಾ ನೋಡ್ಬೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮೊಸರುಗಳನ್ನ ಬೆಳಿಬೇಕು ಅಂತ ಆಸೆ ಇಟ್ಕೊಂಡು ಬಂದ್ಬಿಡ್ತಾರೆ. ಬಟ್ ಜನಗಳು ಏನಂತಂದರೆ ಹೊಸಬ್ರಿಗೆ ಏನು ಮಾಡಿರ್ತಾರೆ ಅಂತಲೇ ಅರ್ಧ ಕೇರ್ಲೆಸ್ ಮಾಡಿಬಿಡ್ತಾರೆ. ಏನು ಮಾಡಿರ್ತಾರೆ ಅನ್ನೋದಕ್ಕೆ ಸಿನಿಮಾಗೆ ಬನ್ನಿ ಸಿನಿಮಾದಲ್ಲಿ ನೋಡಿ, ಚೆನ್ನಾಗೈತೆ. ಆಲ್ ದ ಬೆಸ್ಟ್. March 1 ಜುಗಲ್ ಬಂದು ಬರ್ತೈತೆ, ದಯವಿಟ್ಟು ಎಲ್ಲರೂ ನೋಡಿ. ಆಶಾ, ಥ್ಯಾಂಕ್ ಯು. ಏನು ಮಾತಾಡೋದು? ಎಲ್ರಿಗೂ ನಮಸ್ಕಾರ, ನಾನು ಇದೇ ಟೀಮ್ನ ಅಸೋಸಿಯೇಟ್ ಡೈರೆಕ್ಟ್ರು. ನಮ್ಮನ್ನು ಹೊಗಳ್ಕೊಳ್ಳೋದು ತುಂಬ ಕಷ್ಟ, ಬಟ್ ಆದರೂ ಎಲ್ಲ ರಿವ್ಯೂ ನೋಡಿದ್ಮೇಲೆ ನನಗನ್ಸಿದ್ದು ಅವ್ರ ಕಣ್ಣಲ್ಲಿ ಖುಷಿ ನೋಡಿದ್ದು ಅನಿಸಿದ್ದು, ಓಕೆಪ್ಪ ಒಬ್ಬರು ಇನ್ನೊಬ್ಬರು ನೋಡಿದ ಪ್ರೇಕ್ಷಕನಿಗೆ ತೃಪ್ತಿ ಕೊಟ್ಟಂಥ ತೃಪ್ತಿ ನಮಗಿದೆ, ಅದು ಭಾಳ ಖುಷಿ ಆಯಿತು. ಅದ್ರ ಮೇಲೆ ನನಗೆ ಇನ್ನೊಂದು ಏನಂತಂದರೆ, ಈಗ ನಲ್ಲಿ ಆಡಿಯನ್ಸ್ ಬಂದವರು ನನ್ನ ಹತ್ರ ಹೇಳ್ತಾಯಿದ್ರು, ಒಂದು ಮಗುನ ಪಾತ್ರ ಮಾಡಿ ಇಡೀ ಎಂಟೈರ್ ಸಿನಿಮಾ ಸ್ಟಾರ್ಟ್ ಆಗಿ ಅದು ಮುಗಿಯೋವರೆಗೂ ಒಂದು ಮಗುನ ಪಾತ್ರ ಮಾಡಿ ಸಹಿ ಅನ್ಸ್ಕೊಂಡಿದ್ದು ನನ್ನ ಪ್ರಕಾರ ನನಗೆ ಹೇಳಿದ್ದಿದ್ದು ಶಂಕರ್ ನಾಗ್ ಸರ್ ಮೂಗನ ಸೇಡಲ್ಲಿ ಅಂದ್ಕೊಂಡಿದ್ರು. ಅದಾದಮೇಲೆ ಸಂತೋಷ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವರಷ್ಟು ದೊಡ್ಡ ಕಂಪೇರ್ ಮಾಡ್ತಾಯಿದ್ದೀವಿ ಅಂತಲ್ಲ, ಅದೊಂದು ಸಣ್ಣ ತುಣುಕು ನನಗೆ ಕಾಣ್ತು, ಹಂಗಾಗಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಒಂದು ರೈಟಿಂಗ್, ಬರೀ ರೈಟಿಂಗಲ್ಲೇ ಕೂರಿಸ್ಬೋದು, ಒಂದು ಹೊಸ ಸಿನಿಮಾನ ರೈಟಿಂಗ್ ಕಂಟೆಂಟ್ ಮುಖಾಂತರನೇ ಹೇಳ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ದಿವಾಕರ್. ಅದು ನನಗೆ ರೈಟಿಂಗ್ ಸಿನಿಮಾ ನೋಡಿದಾಗಿಂದ ರೈಟಿಂಗ್ ಕೇಳಿದಾಗಿಂದ ನಾವು ತುಂಬ ಇನ್ಸ್ಪೈರ್ ಆಗಿ ಇಲ್ಲಿ ನಾವು ಟೀಮ್ ಮೆಂಬರ್ ಆಗಬೇಕು ಅಂತ ಬಂದಿಲ್ಲ, ಎಲ್ಲ ಕಂಟೆಂಟ್ಗೋಸ್ಕರ ಕೂಡಿ ಮಾಡಿದ್ದೀವಿ.
ಹಂಗಾಗಿ ನಾವು ಇವತ್ತು ಎಲ್ಲರ ಕಣ್ಣಲ್ಲಿ ಖುಷಿ ಕಂಡಿದ್ದು ನನಗೆ ಭಾಳ ಖುಷಿ ಆಯಿತು. ಜುಗಲ್ ಬಂದು ಟೀಮ್ ಮೆಂಬರ್ ಅನ್ನೋಕ್ಕೂ ನನಗೆ ದೊಡ್ಡ ಹೆಮ್ಮೆ ಇದೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಹರ್ಷವರ್ಧನ್ ಅಂತ. ಚೌಚೌವಾ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಮತ್ತು ನಾನೊಬ್ಬ ಆರ್ಟಿಸ್ಟ್ ಸರ್. ನಂಬ್ತಿರೋ ಬಿಡ್ತಿರೋ, ಸಿನಿಮಾ ನೋಡಬೇಕಾದ್ರೆ ನಾವು ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸು ಏನಾದರೂ ಒಂದು ಫ್ಲಾಗ್ಗಳನ್ನ ಹುಡುಕ್ತಾ ಇರ್ತೀವಿ ಸರ್. ನಾವು ಎಲ್ಲ ಮರ್ತ್ಬಿಟ್ಟು ಬಂದು ಏನಾದ್ರು ಹುಡುಕ್ತಾ ಇರ್ತೀವಿ. ಅಂಥದ್ರಲ್ಲಿ ಎಲ್ಲರೂ ಒಂದು ಫೋನ್ನ ಸ್ವಿಚ್ ಆಫ್ ಮಾಡಿ ಸೈಲೆಂಟಾಗಿ ಸಿನಿಮಾ ನೋಡ್ತಾ ಇದ್ರು ಸರ್, ನಿಜ ಖುಷಿ ಆಯಿತು. ನಾನು ಹೇಳಿದ್ನಲ್ಲ, ಫ್ಲಾಗ್ಗಳು ಹುಡುಕ್ತಾ ಇರ್ತೀವಿ ಅಂತ, ನಮಗೆಲ್ಲೂ ಸರ್ ಫ್ಲಾಗ್ಗಳು ಕಾಣಿಸ್ತಿಲ್ಲ. ಸ್ವಲ್ಪ ಒಂದು ಕಡೆ ಲ್ಯಾಗ್ ಅಂತ ಅನ್ನಿಸ್ತು, ಅದು ತಾಯಿ ಸೆಂಟಿಮೆಂಟು. ಅದು ನಮ್ಗೆ ಆಲ್ಮೋಸ್ಟ್ ಮನೇಲೆಲ್ಲ ಕಣ್ಣೀರು ಹಾಕ್ತಾ ಇರ್ತೀವಿ, ಇಲ್ಲೂ ಬೇಕಂತ ಅನಿಸುತ್ತೆ ಅಷ್ಟೇ. ಬಟ್ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಟಚ್ ಆಗುತ್ತೆ ಸರ್. ಲಾಸ್ಟಲ್ಲಿ ಒಬ್ಬ ಮಾತು ಬರ್ದೇ ಇರೋ ಮಗ ಇನ್ನೊಬ್ಬ ಏನೋ ತಮ್ಮಂಗೆ ಮಾತು ಬರ್ಸೋದಕ್ಕೆ ಎಷ್ಟೆಲ್ಲ ಟ್ರೈ ಮಾಡ್ತಾರೆ ತಾಯಿ ಅಂತ ಹೇಳ್ಬಿಟ್ಟು ಒಂದು ದುಡ್ಡನ್ನ ತೊಗೊಂಬರೋದು ತುಂಬ ಕಷ್ಟಪಡ್ತಾನಲ್ಲ, ಆ ಒಂದು ಜರ್ನಿ ಏನಿದೆ ಅದನ್ನು ತೋರಿಸಿದ್ರಲ್ಲ ಸರ್, ತುಂಬ ಇಷ್ಟ ಆಯಿತು. ಜುಗಲ್ ಬಂದು ಏನಕ್ಕಪ್ಪ ಜುಗಲ್ ಬಂದಿಂತ ಟೈಟ್ ಇಟ್ಟಿದ್ದಾರೆ ಅಂತ ನಾನು ಮೊನ್ನೆ ಸರ್ನ ಕೇಳಿದೆ. ಟೈಟಲ್ಲೆಲ್ಲ ತುಂಬ ಚೆನ್ನಾಗಿದೆ ಸರ್, ಆಮೇಲೆ ಅದು ಪ್ಲಾನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹೇಳಿದ್ದೆ. ಬಟ್ ಇಲ್ಲಿ ಬಂದಾಗ ಕನ್ಕ್ಲೂಷನ್ ನನಗೊಂದು ಆನ್ಸರ್ ಸಿಕ್ತು ಸರ್, ತುಂಬ ಖುಷಿ ಆಯಿತು. ನಿಜವಾಗ್ಲೂ ತುಂಬ ಸಂತೋಷ ಸರ್. ನಾನು ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಶಾರ್ಟ್ ಫಿಲಮ್ ಬಂದಿತ್ತು, ಅದರಲ್ಲಿ ಸರ್ರು ವಾಯ್ಸ್ ಓವರ್ ಕೊಟ್ಟಿದ್ರು. ನಾನು ಮೊನ್ನೆ ಎಲ್ಲ ಮಾತಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದೀರಾ ಸರ್, ಖುಷಿ ಆಯಿತು ಅಂತೇಳಿ. ಹಂಗೆ ಈ ಸಿನಿಮಾ ನೋಡಿದಾಗ ಹೆಂಗೆ ಮಾಡಿರ್ತಾನೆ ಗೊತ್ತಿಲ್ಲ, ಟ್ರೈಲರ್ ನೋಡಿದಾಗ ಬೇರೆ ಥರ ಗೆಟಪ್ಪು ಮತ್ತು ಇದರಲ್ಲಿ ಪಕ್ಕಾ ಕಳ್ಳನ ಥರ, ನಿಜವಾಗ್ಲೂ ಕಳ್ಳನ ಥರ ಮಾಡಿ ಆಮೇಲೆ ಗೊತ್ತಾಗುತ್ತೆ ತಾಯಿ ಮನಸ್ಸಿಗೆಲ್ಲೋ ಅಂತ ಮಗ. ನನಗೆ ಲಾಸ್ಟ್ ಎಕ್ಸ್ಪೆಕ್ಟೇ ನಾನೇನು ಮಾಡಿದ್ದೆ ಅಂದರೆ ಕ್ಲೈಮ್ಯಾಕ್ಸು ಹೇಳಿಕ್ಕಾಗಲ್ಲ. ಅದು ನೋಡಿ ಅದು ನಾನು ಇವರು ಏನೋ ಒಂದು ಮಾಡ್ತಾರೆ ಅಂತೇನೋ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದನ್ನೆಲ್ಲ ಫೈನಲ್ ಹೇಳೋಕ್ಕಾಗಲ್ಲ ಸರ್, ತುಂಬ ಖುಷಿ ಆಯಿತು. ಹೀಗೆ ನೆಕ್ಸ್ಟ್ ಸಿನಿಮಾಗಳಿಗೆ ಸಕ್ಸಸ್ ಸಿಗಲಿ. ನಮ್ಮ ಆರ್ಟಿಸ್ಟ್ಗಳು ಈ ಥರ ದೊಡ್ಡ ಆರ್ಟಿಸ್ಟ್ಗಳನ್ನ ಮಾಡಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅಲ್ಲಿ ಬೇಕು ಎಲ್ರಿಗೂ ನಮಸ್ಕಾರ. ಹೋಗ್ಬೋದು ಅಂತ ಜೋಶಿಗೆ ಬಂದ್ಬಿಟ್ರಿ ನೀವು? ಅಲ್ಲ ಅಲ್ಲ ಅಲ್ಲ, ಕೇಳೋದ್ರಿಂದ ಕೇಳೋಣ. ಕೇಳಿ, ಕ್ವಶನ್ ಕೇಳ್ಬಿಡಿ. ಇವತ್ತು ಡೈರೆಕ್ಷನ್ ತಂಡದವ್ರು ಎಲ್ಲರೂ ಬಂದು ಸಿನಿಮಾ ನೋಡಿದ್ದಾರೆ, ಎಲ್ಲರೂ ಒಳ್ಳೊಳ್ಳೆ ಮಾತುಗಳು ಆಡಿದ್ದಾರೆ. ಅದಕ್ಕೆಲ್ಲ ಕಾರಣ ಜುಗಲ್ ಬಂದಿ ಸಿನಿಮಾ ಮತ್ತು ನಿರ್ದೇಶನ ತಂಡದಲ್ಲಿರೋ ಅವ್ರಿಗಿರೋ ಸಿನಿಮಾ ಪ್ರೇಮ. ಇಲ್ಲಿ ನಿರ್ದೇಶಕ ನಿರ್ಮಾಪಕ ಎಲ್ಲ ನೆಪ, ಅವರು ಮತ್ತು ಸಿನಿಮಾ ಸಂಬಂಧ ಅಷ್ಟೇ. ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ, ನನಗೆ ತುಂಬ ಖುಷಿ ಇದೆ. ನಾಳೆ ಸಿನಿಮಾ ರಾಜ್ಯಾದ್ಯಂತ ನಮ್ಮ ಯೋಗ್ಯತೆಗೆ ತಕ್ಕನಾಗಿ ನಾವು ರಿಲೀಸ್ ಮಾಡ್ಕೊತಿದ್ದೀವಿ. ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಜುಗಲ್ ಬಂದಿನ ಹೋಗಿ ನೋಡಿ. ಜುಗಲ್ ಬಂದಿ ನಿಮ್ಮ ಜೊತೆ ಸಂವಾದ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಆ ಸಿನಿಮಾ ಜುಗಲ್ ಬಂದಿ ಸಿನಿಮಾ ನಿಮ್ಮನ್ನು ಕಾಡುತ್ತೆ, ಪಾತ್ರಗಳು ಕಾಡ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಲ್ಲರೂ ಕ್ಯಾಮ್ರಾ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಬಟ್ ನಿಮಗೆ ಪರ್ಸ್ನಲ್ ಆಗಿ ಬೇರೆ ಕ್ಯಾಮ್ರಾ ಯಾರು ಬಂದು ಏನು ಹೇಳಿದ್ರು ನೆಗೆಟಿವ್ ಸೇರಿ? ನನಗೆ ತುಂಬ ಜನ ಏನು ಹೇಳ್ದೇನೆ ಹೋಗ್ಬಿಟ್ಟಿದ್ದಾರೆ, ಅದು ನನಗೆ ಯಾವಾಗಲೂ ಕಾಡುತ್ತೆ. ನೆಗೆಟಿವ್ ಹೇಳಬೇಕು ಇಲ್ಲ ಪಾಸಿಟಿವ್ ಹೇಳಬೇಕು, ಸುಮ್ಮನೆ ಎದ್ದೋಗ್ಬಿಡ್ತಾರಲ್ಲ ಅದು, ಅದೇನು ಅದು ಅಲ್ಟಿಮೇಟ್ ಸೋಲು ಅದು, ಅಥವಾ ಅಲ್ಟಿಮೇಟ್ ಗೆಲುವು ಅದು. ಅವರು ಸಿನಿಮಾ ಸುಮ್ಮನಿರಿಸ್ತಾ ಅಥವಾ ಅವರೇ ಸುಮ್ಮನಾದ್ರೆ ಅದು ನನಗೆ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಬಟ್ ನನಗೆ ತೆಲುಗಲ್ಲಿ ಪ್ರಯತ್ನ ಮಾಡಬೇಕಾದ್ರೆ ಪೀಪಲ್ ಮೀಡಿಯಾದವರು ಹೇಳಿದರು ತುಂಬ ಕ್ರಾಫ್ಟಿಂಗು, ಸೂಪರಾಗಿ ಕೆಲಸ ಮಾಡಿದರೆ ಬಜೆಟ್ ಸಿನಿಮಾ. ಆಮೇಲೆ ಈ ಸಿನಿಮಾ ಕನ್ನಡದಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಎಮೋಷನ್ಸು. ಆಮೇಲೆ ಈ ಸಿನಿಮಾ ನೋಡಿದಾಗ ನನ್ನ ತಂದೆ 3,000 ರೂಪಾಯಿ ದುಡ್ಡು ಕೊಟ್ಟರು. ಈ ಸಿನಿಮಾ ಫಸ್ಟ್ ಟಿಕೆಟ್ ದುಡ್ಡು 3,000. ನಮ್ಮಪ್ಪ ಕಣ್ಣಲ್ಲಿ ನೀರು ತುಂಬ್ಕಂತ ಅವ್ರಿಗೆ ಎಷ್ಟು ಅರ್ಥ ಆಯಿತೋ ಬಿಡ್ತೋ ಗೊತ್ತಿಲ್ಲ, ಅವರು ಸ್ವಲ್ಪ ಅಳಬ್ರು. ಬಟ್ ನಮ್ಮ ಸಿನಿಮಾ ನೋಡಿ ನಮ್ಮಪ್ಪ 3,000 ದುಡ್ಡು ಕೊಟ್ಟಿದ್ದಾರೆ, ಅದೇ ನನ್ನ ದೊಡ್ಡ ಗೆಲುವು. ಅದಾದಮೇಲೆ ಇನ್ನು ನಮ್ಮ ತಾಯಿ ಸಿನಿಮಾ ನೋಡಿಲ್ಲ, ಅವರು ನಾಳೆ ನೋಡ್ತಾರೆ. ನಿಮ್ಗೇನು ಅನ್ನಿಸ್ತು ಅಂತ ನೀವು ಹೇಳಬೇಕು. ನಮಗೆ ಎರಡೂ ಒಂದು ಅಂದರೆ ಈಗ ಅದು ಎಲ್ಲಿ ಸ್ಟಾರ್ಟ್ ಆಗಿತ್ತು ಎಲ್ಲ ಬಂದು ಅಲ್ಲೇ ನಿಂತ್ಕೊಳ್ಳುತ್ತೆ. ಅವನು ಮನೆಗೆ ಬಂದಮೇಲೆ ಅವನ್ನ ಬಿಟ್ಟುಬಿಡ್ತಾನೆ, ಮನೇಲಿ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಒಂದು ಅವನಿಗೇನು ಬೇಕಾಗಿತ್ತು ಅದು ಸಿಕ್ಬಿಡ್ತು. ಹುಡುಗಿದೆ ಏನು ಹುಡುಗ ಏನಿದೆಯಲ್ಲ, ಹುಡುಗ ತುಂಬ ಪ್ಯೂರಾಗಿ ಲವ್ ಮಾಡಿರ್ತಾನೆ, ಅವನು ಹುಡುಗ ಲವ್ ಪಡ್ಕೋತಾನೆ. ಆಮೇಲೆ
ಅಷ್ಟೇ ಸರ್. ಸೆಂಟಿಮೆಂಟ್ ಅನ್ಸಿದ ಮುಂಚೆ ನೀವು ಬ್ರೇಕ್ಔಟ್ ಆಗುತ್ತೆ ಹೇಗೆ ನೋಡಿದ್ರೆ ನಾನು ಕೂಡ ತುಂಬ ಜನ ಇತ್ತು, ಇಲ್ಲ ನನಗೆ ನೀರಕ್ಕೆ ಅನ್ಸಿದ ಮುಂಚೆನೆ ಇದು ಕ್ಲೈಮ್ಯಾಕ್ಸಲ್ಲಿ ಒಂದು ಸೆಂಟಿಮೆಂಟ್ ಬ್ರೇಕ್ ಆಗುತ್ತೆ ಅಂದರೆ ನಾನು ಕಣ್ಣೀರು ತರಿಸ್ಬೇಕು ಆ ಥರದ್ದೇನು ಇಂಟೆನ್ಷನ್ ಇರಲಿಲ್ಲ. ಬಟ್ ಎಫೆಕ್ಟಿವ್ ಆಗಿ ಹೇಳಬೇಕು ಅಂತ ಅಂದರೆ ವಿಷಯ ಹೊಸದಿರುತ್ತಲ್ಲ, ಆ ಹೇಳೋ ರೀತಿ ಹೊಸದಿರುತ್ತಲ್ಲ, ಅದನ್ನು ಎಫೆಕ್ಟಿವ್ ಆಗಿ ಹೇಳೋಣ ಅಂತ ಹೇಳಿದ್ದೀನಿ. ಬಟ್ ನಾನು ಎಮೋಷ್ನಲ್ ಆಗಿದ್ದೀನಿ ಸಿನಿಮಾ ಆಡಿಯನ್ಸ್ ಜೊತೆ ಎಲ್ಲ ನೋಡಿದಾಗ, ಅಂದರೆ ಆ ಮೇಡಮ್ ಅವ್ರ ಪರ್ಫಾರ್ಮೆನ್ಸು ಮತ್ತು ಮ್ಯೂಸಿಕ್ಕು ನಮಗೆ ಚೆನ್ನಾಗಿ ವರ್ಕೌಟ್ ಆಗಿದೆ ಅಲ್ಲಿ. ಬಟ್ ಎಮೋಷ್ನಲ್ ಆಗಿದ್ದಾರೆ, ಖುಷಿ ಇದೆ, ವರ್ಕ್ ಆಗಿದೆ, ಅದು ಆ ಥರ ವರ್ಕ್ ಆಗಿದೆ. ವೀರೇಶಲ್ಲಿ ಸಿನಿಮಾ ನೋಡಕ್ಕೆ ಬಂದರೆ ಇಷ್ಟು ವರ್ಷ ನಾವು ಯಾರ್ಯಾರಿಗೋ ಕೃತಜ್ಞತೆ ಸಲ್ಲಿಸ್ಬಿಟ್ಟಿದ್ದೀವಿ. ಜುಗಲ್ಬಂದಿ ಚಿತ್ರತಂಡ 40 ಅಡಿ ಕಟೌಟ್ ಆಗಿದೆ ಪ್ರೇಕ್ಷಕರದು. ಸಿನಿಮಾ ಇಂಡಸ್ಟ್ರಿ ಇವತ್ತು ನಿಂತಿದೆ ಅಂತಂದರೆ ಸಿನಿಮಾ ನೋಡಿರೋರಿಂದ. ಅದಕ್ಕೆ ನಾನು ಸಿನಿಮಾದಲ್ಲಿ ಯಾರ್ದು ಕಟೌಟ್ ಹಾಕಿಲ್ಲ, ಪ್ರೇಕ್ಷಕ ಅಂತ 3 ಫಾಂಟ್ ಹಾಕಿದ್ದೀನಿ. ಇಷ್ಟು ವರ್ಷ ನಾನು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಿದ್ದೆ ಅವ್ರ ಸಿನಿಮಾ ಹಿಂದೆಯಿಂದ ನೋಡ್ಕೊ ಬಂದಿದ್ದಕ್ಕೆ. ಹಾಗಾಗಿ ನಾನು ಅವ್ರಿಗೂ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಅವ್ರಿಗೆ ಕಟೌಟ್ ಹಾಕಿದ್ದೀನಿ. ಅವರು ಸಿನಿಮಾ ನೋಡಕ್ಕೆ ಬರ್ತಾರೆ, ನೀವು ಬನ್ನಿ, ನಾಳೆನೇ ಒಂದ್ಸರಿ ಸಿನಿಮಾ ನೋಡೋಣ. ಯಾವ ದೊಡ್ಡ ನಿರ್ದೇಶಕ ಆಗಿರಲಿ ಅಥವಾ ಯಾವ ದೊಡ್ಡ ನಟ ಆದರೂ ಅವ್ರ ಸಿನಿಮಾಗೆ ಅಷ್ಟೇ ಅವ್ರ ನಟ ನಿರ್ದೇಶಕ, ಮತ್ತೊಂದು ಸಿನಿಮಾಗೆ ಅವ್ರ ಪ್ರೇಕ್ಷಕನೇ. ಸೊ ನಾವೆಲ್ಲರೂ ಪ್ರೇಕ್ಷಕರೇ. ಸೊ ಪ್ರೇಕ್ಷಕರಾಗಿ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನಾರು ಉಳ್ಕೊಂಡ್ರೆ ಮಾತಾಡೋರು ಇವರೇ ಹೊರಬಿಡ್ತಾರಪ್ಪ ಸಾಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.